ನಮಸ್ತೆ, ನಾನು ಪ್ರಕಾಶ್ ಯೋಶಿ ಸೊಳ್ಕೇರಿ. ನಾವು ಇವತ್ತು ಜೇನನ್ನು ತೆಗೆಯುದು ಹೇಗೆ ಅಂತೇಳಿ, ಏರಿಗಳಲ್ಲಿ ಜೇನು ಮಾಡಿರ್ತವೆ, ಅದನ್ನು ತೆಗೆಯುದು ಯಾವ ರೀತಿಯಲ್ಲಿ ತೆಗೆಯುದು ಅಂತೇಳಿ ನೋಡುವ. ಮಾಡಿದವೆ ನೋಡುವ. ಇದರಲ್ಲಿ ಎರಡು ಸೂಪರ್ ಕೊಟ್ಟಿದ್ದೇನೆ. ಇದು ಕೇರಳ ಮಾದರಿಯ ಪೆಟ್ಟಿಗೆಗೆ ISCನ ಸೂಪರ್ ಚೇಂಬರ್ ಅನ್ನು ಇಟ್ಟಿದ್ದೇನೆ. ಎರಡು ಇಟ್ಟಿದ್ದೇನೆ, ಇದು ಎರಡು ಇಟ್ಟದ್ದಷ್ಟೇ, ಇದರಲ್ಲಿ ಒಂದರಲ್ಲಿ ಮಾತ್ರ ಇರುವಂಥದ್ದು. ಇದು ತಡೆ ಗೇಟು ಅಂತೇಳಿ, ಇದಕ್ಕೆ ಕಣಜ ಬರದ ಹಾಗೆ, ಅದರ ಬಗ್ಗೆ ಮುಂದೆ ಮಾತಾಡುವ. ಇದರಲ್ಲಿ ನೋಡಿ, ಒಂದು ಪ್ಲಾಸ್ಟಿಕ್ ಅಥವಾ ಫೈಬರ್ ಅಂತ ಹೇಳ್ಬೋದು, ಇಂಥ ಏರಿಗಳು ಈಗ ಮಾರ್ಕೆಟಲ್ಲಿ ಲಭ್ಯ ಇದ್ದಾವೆ. ಆದರೆ ಇದರಲ್ಲಿ ನೊಣಗಳು ಕೂತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾವೆ, ಇದರಲ್ಲಿ ಜೇನು ಮಾಡಲಿಲ್ಲ ಯಾವುದು ಕೂಡ. ಇದು ಕೆಲವು ಕಡೆ ಸಕ್ಸಸ್ ಆಗಿದೆ, ಇಲ್ಲಿ ಈ ಪೆಟ್ಟಿಗೆಯಲ್ಲಿ ಸಕ್ಸಸ್ ಆಗಲಿಲ್ಲ. ಈಗ ಮುಂದಿನ ಪೆಟ್ಟಿಗೆಗೆ ಒಮ್ಮೆ ಇಟ್ಟು ನೋಡ್ತೇನೆ ಮುಂದಿನ ಸೀಸನಲ್ಲಿ, ನೋಡುವ. ಇದು ಕೆಲವು ಕಡೆ ಸಕ್ಸಸ್ ಆಗಿ ತುಂಬ ಜೇನು ತೆಗೆದಿದ್ದಾರೆ. ನೋಡುವ, ಇದನ್ನು ಈ ಬದಿಗೆ ಸರಿಸಿ ಇಡುವ. ಈಗ ಇದು ಫುಲ್ಲು ಫೈಬರ್ ಆಗಿ ಇರ್ತದೆ, ಫೈಬರ ಪ್ಲಾಸ್ಟಿಕ ಯಾವುದೋ ಒಂದು, ರಂಧ್ರಗಳು ಹಾಗೆ ಇರ್ತದೆ. ಇದು ಕೆಳಗೆ ಬಿದ್ದರೂ ಏನಾಗೋದಿಲ್ಲ, 10-15 ವರ್ಷ ಬಾಳಿಕೆ ಬರ್ತದೆ ಅಂತ ಹೇಳ್ತಾರೆ. ಆ ನಂತರ ಇದಕ್ಕೆ ಕಂಪ್ಲೀಟ್ ಜೇನು ಶೀಲ್ಡ್ ಆದ ಮೇಲೆ ಇದಕ್ಕೊಂದು ರೋಲಿನ ಹಾಗೆ, ಈಗ ರೋಲ್ ಮಾಡಲಿಕ್ಕೆ ಒಂದು ಸಣ್ಣ ಒಂದು ಮಿಷನ್ ಆಗಿ ಇರ್ತದೆ ಯಂತ್ರ. ಅದರ ಮುಖಾಂತರ ಅದರ ಕ್ಯಾಪ್ ಅನ್ನು ತೆಗೆದು ಜೇನು ತೆಗೆಯುವುದು. ಈಗ ಇದರಲ್ಲಿ ಜೇನು ಮಾಡಲಿಲ್ಲ ಇಲ್ಲಿ ಕೂಡ. ಇರಲಿ, ನೋಡು, ಇನ್ನು ಜೇನು ಮಾಡುವಂಥ ಸಮಯ ಅಲ್ಲ. ನೋಡಿ, ಇದರಲ್ಲಿ ಕೆಳಗಿನ ಫ್ರೇಮನ್ನು ನಾನು ಎತ್ತಿ ಮೇಲೆ ಇಟ್ಟಿದ್ದೇನೆ. ನೋಡಿ, ನಿಜವಾಗಿ ಆದರೆ ಈ ಥರ ಸ್ಮೋಕ್ ತೆಗಿಬೇಕಾಗ್ತದೆ. ಈಗ ನಾನು ತೋರಿಸಲಿಕ್ಕೆ ಸ್ಮೋಕ್ ಹಾಕಲಿಲ್ಲ. ನೋಡಿ, ಈ ರೀತಿಯಲ್ಲಿ ಶೀಲ್ಡ್ ಮಾಡಬೇಕು ಅವುಗಳು. ಇದು ಕಂಪ್ಲೀಟ್ ಶೀಲ್ಡ್ ಆದ ಜೇನು. ಈ ಥರ ಶೀಲ್ಡ್ ಆದ ಜೇನನ್ನು ನಾವು ತೆಗೆದ್ರೆ ಇದು ಯಾವುದೇ ಕಾರಣಕ್ಕೆ ಹುಳಿ ಬರುವುದಾಗಲಿ ಅಥವಾ ಬೇರೆ ಏನಾದರೂ ನೊರೆ ತುಂಬ ಬರುವುದಾಗಲಿ ಯಾವ ಸಮಸ್ಯೆ ಬರುವುದಿಲ್ಲ. ಯಾಕಂದ್ರೆ ನೋಡಿ, ಇದು ಕಂಪ್ಲೀಟ್ ಶೀಲ್ಡ್ ಆಗಿ ಇದರ ಮೇಲೆ ನೊಣಗಳು ಕೂತ್ಕೊಂಡು ಇದರ ತಾಪಮಾನವನ್ನು ಕಾಯ್ತಾ ಇರ್ತವೆ. ಆದ ಕಾರಣ ಅಲ್ಲಿ ನೀರಿನ ತೇವಾಂಶ ಕೂಡ ಅದರಲ್ಲಿ ಇರುವುದಿಲ್ಲ. ಅಂದರೆ 100ಕ್ಕೆ 100ರಷ್ಟು ಈ ಒಳಗೆ ಇರುವ ಜೇನಿನ ಕೆಲಸ ಆಗಿದೆ ಅಂತೇಳಿ ಅರ್ಥ. ಆದ ಕಾರಣ ನಾವು ಇಂಥ ಒಂದು ಎರಿಗಳನ್ನೇ ನಾವು ತೆಗಿಬೇಕಾಗ್ತದೆ. ನೋಡಿ, ಇನ್ನೊಂದು 6 ಫ್ರೇಮಿನ ಇದು ಚೌಕ, ಯಾಕಂದರೆ ಸೂಪರ್ ಫ್ರೇ ಇದು. ಆದ ಕಾರಣ ಇದರಲ್ಲಿ ನನಗೆ 5 ಫ್ರೇಮ್ಗಳನ್ನು ಮಾತ್ರ ಇಡಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಉಬ್ಬಿಕೊಂಡಿರ್ತದೆ. ನೋಡಿ, ಈ ಥರ ಒಂದಕ್ಕೊಂದು ಹತ್ತಿರ ಇಟ್ಟರೆ ಅವುಗಳಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಸ್ವಲ್ಪ ದೂರ ದೂರ ಇಟ್ಟರೆ, ಇದರಲ್ಲಿ ಈಗ 4 ಇದೆ, ಒಂದನ್ನು ಮೇಲೆ ಇಟ್ಟಿದ್ದೇನೆ. ನೋಡಿ, ಇದರಲ್ಲಿ ಈಗ 1 ಐತೆ. ನೋಡಿ, ಇದರಲ್ಲಿ ಏನು ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಕಂಪ್ಲೀಟ್ ಶೀಲ್ಡ್ ಆದ ಮೇಲೆ ತೆಗೆದ್ರೆ ಒಳ್ಳೆಯದು. ಅಂದರೆ ಎಲ್ಲ ಸಂದರ್ಭದಲ್ಲಿ ಇದೇ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ತುಂಬ ಪೆಟ್ಟಿಗೆಗಳು ಇರುವಾಗ ಒಂದೊಂದು ಫ್ರೇಮ್ಗಳಲ್ಲಿ ಸ್ವಲ್ಪ ಜೇನನ್ನು ಮಾಡಿರೋದಿಲ್ಲ ಅಥವಾ ಅರ್ಧಕ್ಕೆ ಶೀಲ್ಡ್ ಮಾಡಿರ್ತವೆ. ಆವಾಗ ನಾವು ಎಲ್ಲವನ್ನು ತೆಗಿಬೇಕಾಗ್ತದೆ. ಇಲ್ಲಿ ಮನೆಯಲ್ಲಿ ನಾವು ತೆಗೆಯುವಾಗ ಶೀಲ್ಡ್ ಆದ ಜೇನನ್ನು ಮಾತ್ರ ತೆಗೆದು ಬೇರೆ ಇಟ್ಕೊಳ್ಬೋದು, ಅದು ಒಂದು ನಮಗೆ ಆಗ್ತದೆ. ಈ ಥರ ನಾವು ಇಟ್ಕೊಳ್ಳುವ. ಈಗ ಇದರಲ್ಲಿ ಎಲ್ಲ ಫ್ರೇಮ್ಗಳು ಫುಲ್ ಆಗಿದ್ದಾವೆ. ಇದರಲ್ಲಿ ನಾನು 5 ಫ್ರೇಮ್ ಇಟ್ಟದ್ದು, 5 ಫುಲ್ ಆಗಿದೆ. ಇದೀಗ ಇದು 4ನೇ ಬಾರಿ ಇದರಲ್ಲಿ ಜೇನು ತೆಗೆಯುವಂಥದ್ದು. ಆದರೂ ಆ 2ನೇ ಫ್ರೇಮ್ ಫುಲ್ ಆಗಲಿಲ್ಲ, ಈ ಕೆಳಗಿನ ಫ್ರೇಮಲ್ಲಿ ಅವುಗಳು ಕಟ್ತಾ ಇದ್ದಾವೆ. ಇದರಲ್ಲಿ ಈ ಜಾತಿ ನೊಣಗಳನ್ನು ನೋಡ್ಬೋದು. ಇದು ಸ್ವಲ್ಪ ಸಣ್ಣ ಜಾತಿಯ ನೊಣಗಳು, ಇದು ಹೆಚ್ಚು ನೊಣಗಳು ಇರ್ತವೆ. ಒಂದಕ್ಕೊಂದು ಹತ್ತಿರದಲ್ಲಿ ಕೂತ್ಕೊಳ್ತವೆ. ನೋಡಿ, ಎಷ್ಟು ಸಣ್ಣ ನೊಣಗಳು ಇವುಗಳು. ಇವುಗಳು ಸ್ವಲ್ಪ ಸಣ್ಣ ಗಾತ್ರದ ನೊಣಗಳು. ಇದು ಅದರಲ್ಲಿ ತುಂಬ ಜಾತಿ ಇದೆ ಅಂತ ಹೇಳ್ತಾರೆ, ಅದು ನಮಗೆ ಹೆಚ್ಚು ಗಮನಕ್ಕೆ ಬರುವುದಿಲ್ಲ. ಅದು ಇದು ಸ್ವಲ್ಪ ನಮಗೆ ಗೋಚರ ಆಗ್ತದೆ. ಯಾಕಂತೇಳಿದ್ರೆ ಇದರಲ್ಲಿ ಅತೀ ಸಣ್ಣ ಗಾತ್ರದ ನೊಣಗಳು ಜಾಸ್ತಿ ಇದ್ದಾವೆ. ನಾವು ಇದನ್ನು ವಿಧಾನದಲ್ಲಿ ಸ್ವಲ್ಪ ಸ್ಮೋಕು ಕೊಟ್ಟು ಈ ನೊಣಗಳನ್ನು ಗೂಡಿಗೆ ಬಿಡುವ. ನೋಡಿ, ಇನ್ನೊಂದು ಏರಿಯನ್ನು ತೋರಿಸ್ತೇನೆ ನಾನು. ಎಲ್ಲವೂ ಫುಲ್ ಆಗಿದೆ, ಈಗ ಎಲ್ಲ ಇನ್ನು ತೆಗೆಯುವಂಥ ಸಮಯ. ಇನ್ನು ಇವುಗಳಿಗೆ ಈ ಜೇನು ಅಗತ್ಯತೆ ಇಲ್ಲ. ಇದು ಯಾವಾಗಲೂ ನಾವು ಜನವರಿ ಕೊನೆಯ ವಾರದಿಂದ ಅಥವಾ ಜನವರಿಯಲ್ಲೇ ಪ್ರಾರಂಭ ಮಾಡುವವರಿದ್ದಾರೆ ಕೆಲವರು. ಜನವರಿ ಕೊನೆಯ ವಾರದಿಂದ ಈ ಥರ ಜೇನು ನಮಗೆ ಒಂದೊಂದೇ ಸೂಪರ್ಗಳಲ್ಲಿ ಬರ್ತಾ ಹೋಗ್ತದೆ. ಜನವರಿಯಲ್ಲಿ ಹೀಗೆ ಬಂದರೆ ಫೆಬ್ರವರಿಯಲ್ಲಿ ಇನ್ನೊಂದು ಸೂಪರ್ ಕೊಡ್ಬೋದು, ಮಾರ್ಚಲ್ಲಿ ಇನ್ನೊಂದು ಕೊಡಲಿಕ್ಕೂ ಆಗ್ತದೆ. ಮತ್ತು 3 ಸೂಪರ್ಗಳನ್ನು ಮೇಂಟೈನ್ ಮಾಡ್ತಾ ಬಂದಲ್ಲಿ ನಮಗೆ ಜೇನು ಸಾಧಾರಣ 4-5 ಬಾರಿ ತೆಗಿಲಿಕ್ಕೆ ಹೇಗೂ ಸಿಗ್ತದೆ. ಈ ವರ್ಷದ ಸೀಸನ್ ಸ್ವಲ್ಪ ಚೆನ್ನಾಗಿದೆ.
ಮಳೆ ಬಂದ ಕಾರಣ ಈಗ ನೋಡಿ ಈ ಸಂದರ್ಭದಲ್ಲೂ ಜೇನು ಇದೆ. ಆದ ಕಾರಣ ಇದನ್ನು ನಾವೀಗ ತೆಗೆಯುವ. ಇನ್ನು ಮುಂದಕ್ಕೆ ಇದರಲ್ಲಿ ನೋಡಿ, ಇದರಲ್ಲಿ ಈ ಕೇರಳ ಮಾದರಿ ಆದ ಕಾರಣ ಇದರಲ್ಲಿ 6 ಫ್ರೇಮ್ ಇರ್ತದೆ, ಅಥವಾ 5 ಫ್ರೇಮೇ ಇರ್ತದೆ. ಆವಾಗ ನಾವು ಏನು ಮಾಡಬೇಕಂತ ಹೇಳಿ ಕೇಳಿದರೆ, ಇನ್ನು ಇವುಗಳಿಗೆ ಈ ಜೇನಿನ ಅವಶ್ಯಕತೆ ಇರುವುದಿಲ್ಲ. ಈ ಜೇನು ಇಷ್ಟು ಶೀಲ್ಡದ ಜೇನು ಇವುಗಳಿಗೆ ಅವಶ್ಯಕತೆ ಇರುವುದಿಲ್ಲ. ಈ ಜೇನನ್ನು ನಾವು ತೆಗೆದು ನಮ್ಮ ಉಪಯೋಗ ಮಾಡ್ಕೊಳ್ಬೋದು. ನಮಗೆ ಇದಕ್ಕೇನು ಸಕ್ಕರೆ ಪಾಕವನ್ನು ಕೊಡುವಂಥದ್ದು. ಮುಂದಕ್ಕೆ ಅದಕ್ಕೆ ಸ್ವಲ್ಪ ಸ್ಮೋಕ್ ಹಿಡಿಬೇಕಾಗ್ತದೆ. ಯಾಕಂತ ಹೇಳಿದರೆ ಬೇಸಿಗೆಯ ಸಂದರ್ಭದಲ್ಲಿ ಆದರೆ ಅವುಗಳು ಬೇಗ ನಾವು ಸ್ವಲ್ಪ ಊದಿದ ತಕ್ಷಣ ಹೋಗ್ತವೆ. ಇಲ್ಲದ್ರೆ ನೋಡಿ ಈ ರೀತಿಯಲ್ಲಿ ಚುಚ್ಚಲಿಕ್ಕೆ ಸ್ವಲ್ಪ ಪ್ರಾರಂಭ ಮಾಡ್ತೆ. ನೋಡಿ ನನಗೆ ಒಂದೀಗ ಚುಚ್ಚಿದೆ ನೋಡಿ. ಅದಕ್ಕೆ ಈಗ ಅದರ ಸ್ಟಿಂಗನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅಷ್ಟೊಂದು ನೋವು ಆಗೋದಿಲ್ಲ, ಅದು ಸಹಜವಾಗಿರ್ತ ನಿಧಾನವಾಗಿ ತೆಗೆಯುವ ನೋಡುವ. ತೆಗಿತೇನೆ ನೋಡಿ ನೋಡಿ, ಅದು ಹೋಯಿತು. ಏನು ಮಾಡೋದಿಲ್ಲ, ಅದು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗುವ. ನೋಡಿ ಈ ಥರ ಇದನ್ನು ತೆಗೆದಿರಾಯಿತು. ಇನ್ನು ಇದಕ್ಕೆ ಒಂದು ಸಣ್ಣ ಬೌಲನ್ನು ಇಟ್ಟು ಇದಕ್ಕೆ ನಾವು ಕೃತಕ ಆಹಾರವನ್ನು ಕೊಡುವಂಥದ್ದು ಇನ್ನು ನೆಕ್ಸ್ಟ್ ವೀಕ್ನಿಂದ ಮಾಡಬೇಕಾಗ್ತದೆ. ಆದ ಕಾರಣ ಈಗ ಸಣ್ಣ ಮಳೆ ಬರಲಿಕ್ಕೆ ಆಯಿತು. ಇದಕ್ಕೆ ಜೇನು ತೆಗೆಯುವುದು ಹೇಗೆ ಯಂತ್ರದಲ್ಲಿ ಅಂತೇಳಿ ಮುಂದೆ ನೋಡುವ. ಈಗ ನಾವು ಜೇನು ತೆಗೆಯುವುದು ಹೇಗೆ ಅಂತೇಳಿ ನೋಡುವ. ಇದು ಜೇನು ತೆಗೆಯುವಂಥ ಯಂತ್ರ. ಇದಕ್ಕೆ ಯಾವುದೇ ಒಂದು ವಿದ್ಯುತ್ತು ಇತರ ಖರ್ಚುಗಳು ಯಾವುದೂ ಇಲ್ಲ. ಯಾಕಂತ ಹೇಳಿದರೆ ಇದು ಕೈಯಲ್ಲೇ ತಿರುಗಿಸುವಂಥ ಒಂದು ಯಂತ್ರ. ಇದರಲ್ಲಿ ಏನು ಹೆಚ್ಚಿನದಾಗಿ ಇದರಲ್ಲಿ ಏನು ಇದರಲ್ಲಿ ಭಾಗಗಳಿಲ್ಲ. ಇದರಲ್ಲಿ ಹೊರಗಿಂದ ಇದೊಂದು ಡ್ರಮ್ಮಿನ ಆಕಾರದಲ್ಲಿ, ಮತ್ತು ಒಳಗಿಂದ ಎರಿಗೆಗಳನ್ನು ಇಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಈ ಸ್ವಲ್ಪ ಸಿಸ್ಟಮ್ ಒಂದು ಇದೆ. ಇದು ತಿರುಗಬೇಕಾದ್ರೆ ಇದರ ಆಧಾರದಲ್ಲಿ ಇದು ತಿರುಗ್ತದೆ. ಹೀಗೆ ಕೈಯಲ್ಲಿ ನಿಧಾನವಾಗಿ ಚಲಿಸಿದರೆ ಅಷ್ಟು ಸ್ಮೂತಲ್ಲಿ ನೋಡಿ ತಿರುಗ್ತದೆ. ಇದರಲ್ಲಿ ವಿಶೇಷತೆ ಏನು ಕೇಳಿದರೆ, ನಾವು ಒಂದು ಎರಿಯನ್ನು ಇದರೊಳಗೆ ನಾವು ಇದು ಸೂಪರ್ ಚೇಂಬರಿನ ಜೇನು ಅಂದರೆ ಜೇನು ತುಪ್ಪದ ಕೋಣೆಯ ಏರಿ. ಇದು ಈ ತುಪ್ಪದ ಕೋಣೆಯ ಏರಿಯನ್ನು ಈ ರೀತಿಯಲ್ಲಿ ನಾವು ಇದರೊಳಗೆ ಇಟ್ಟರೆ, ಅಂದರೆ ನಾವು ಈಗ ಇಟ್ಟು ರಬ್ಬರ್ ಬ್ಯಾಂಡ್ ಹಾಕಿಯೇ ಇಡುವ. ಯಾಕಂತೇಳಿದರೆ ಇದು ಒಮ್ಮೊಮ್ಮೆ ತಿರುಗುವ ವೇಗಕ್ಕೆ ಇದು ಬಿಡ್ತದೆ ಒಮ್ಮೊಮ್ಮೆ. ಅದಕ್ಕಾಗಿ ರಬ್ಬರ್ ಬ್ಯಾಂಡ್ ಹೀಗೆ ಹಾಕ್ಕೊಂಡ್ರೆ ಬಿಡುವುದಿಲ್ಲ. ನಾವು ಇದನ್ನು ಹಾಕ್ಕೊಂಡೇ ತೋರಿಸುವ. ಈ ರೀತಿಯಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ನಾವು ಇದರಲ್ಲಿ ಈ ರೀತಿಯಾಗಿ ಒಂದು ಬದಿಯಲ್ಲಿ ಇಟ್ಟರೆ ಆಯಿತು, ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ. ಇದು ತಿರುಗುವ ವೇಗಕ್ಕೆ ಇದು ಈ ಬದಿಗೆ ಸರಿದುಕೊಂಡು ನಿಲ್ತದೆ. ಈ ಥರ ನಾವು ಇಟ್ಟು ಬಿಟ್ಟರೆ ಆಯಿತು. ಇನ್ನೊಂದು ಇಡುವ. ಈಗ ಮುಂದಕ್ಕೀಗ ನೋಡಿ, ಒಂದೇ ರಬ್ಬರ್ ಬ್ಯಾಂಡ್ ಹಾಕಿದೆ ಸಾಕು ಇದಕ್ಕೆ. ನೋಡಿ ಇದರಲ್ಲಿ ಈ ರೀತಿಯಾಗಿ 2 ಫ್ರೇಮು ಇದರ ಒಳಗೆ ಕೂತ್ಕೊಳ್ತದೆ. ಅಷ್ಟು ಜಾಗ ಇದೆ. ಅದೇ 2 ಫ್ರೇಮ್ ಇಡಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟನ್ನು ಮಾತ್ರ ಇದರಲ್ಲಿ ಇಟ್ಟು ಕೊಟ್ಟಿದ್ದಾರೆ. ಅಂದರೆ ಈ ಮೆಷಿನ್ಗಳು ಎಲ್ಲ ಕಡೆ ಸಿಗ್ತದೆ, ಇದನ್ನು ನೀವು ನೋಡಿರ್ಬೋದು. ಇದರಲ್ಲಿ 2, ಅದೇ ರೀತಿಯಲ್ಲಿ ಈ ಕಡೆಯಿಂದ 2, ಅಂದರೆ ಒಟ್ಟಿಗೆ ಇದರಲ್ಲಿ 4 ಫ್ರೇಮುಗಳನ್ನು ಇದರಲ್ಲಿ ಇಡಲಿಕ್ಕೆ ಆಗ್ತದೆ. ಅಂತ ಹೇಳಿದರೆ 4 ಫ್ರೇಮಿನ ಜೇನನ್ನು ಏಕಕಾಲದಲ್ಲಿ ತೆಗಿಲಿಕ್ಕೆ ಬರ್ತದೆ ಇದರಲ್ಲಿ. ಇದನ್ನು ನೋಡಿ, ಇಲ್ಲಿಗೆ 3 ಆಯಿತು. ಇನ್ನೊಂದು 4 ಫ್ರೇಮನ್ನು ಇಡ್ತೇನೆ. ನಾನೀಗ ಸ್ವಲ್ಪ ಇದನ್ನು ಕತ್ತರಿಸುವುದನ್ನು ತೋರಿಸ್ತೇನೆ. ನೋಡಿ, ಈ ರೀತಿಯಾಗಿ ಹರಿತವಾದ ಒಂದು ಚಾಕನ್ನು ಇಟ್ಕೊಂಡು ಸಹಾಯದಿಂದ ನಾವು ನಿಧಾನವಾಗಿ ಇದರ ತೆಳ್ಳಗೆ ಇದರ ಒಂದು ಕ್ಯಾಪನ್ನು ಓಪನ್ ಮಾಡಬೇಕು. ಈ ರೀತಿಯಲ್ಲಿ ನೋಡಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ನೋಡಿ. ಈ ರೀತಿಯಲ್ಲಿ ಕ್ಯಾಪನ್ನು ಓಪನ್ ಮಾಡಿಕೊಂಡ್ರೆ ಆವಾಗ ಇದರಲ್ಲಿ ಜೇನು ನಮಗೆ ಕಾಣ್ತದೆ. ನೋಡಿ, ಎಲ್ಲ ರಂಧ್ರಗಳಲ್ಲಿ ಜೇನು ಇರುವಂಥದ್ದು ಕಾಣ್ಬೋದು. ಅದೇ ರೀತಿಯಲ್ಲಿ ನಾವು ಒಂದು ಭಾಗದ್ದು ತೆಗೆದ್ರೆ ಸಾಕಾಗುವುದಿಲ್ಲ, ಇನ್ನೊಂದು ಭಾಗದ್ದು ಈ ರೀತಿಯಲ್ಲಿ ತೆಗಿಬೇಕಾಗ್ತದೆ. ನಾವು ನೋಡಿ ಈ ರೀತಿಯಲ್ಲಿ ತೆಳ್ಳಗೆ ನಾವು ತೆಗಿಬೇಕಾಗ್ತದೆ. ಯಾಕಂದರೆ ಇದು ಕಂಪ್ಲೀಟ್ ಶೀಲ್ಡ್ ಆದಂತಹ ಜೇನು. ಕಂಪ್ಲೀಟ್ ಶೀಲ್ಡ್ ಆಗದೆ ತೆಗಿಬಾರ್ದು ಅಂತೇಳಿ ಇದೆ. ಯಾಕಂತೇಳಿದರೆ ಇದರಲ್ಲಿ 100 ಇದರ ಈ ಜೇನಿನ ಕೆಲಸ ಆಗಿದೆ ಅಂಥೇಳಿ ಅರ್ಥ. ಇದರಲ್ಲಿ ಅದೇ ಎಲ್ಲ ಸಂದರ್ಭದಲ್ಲಿ ನಮಗೆ ಸಿಗುವುದಿಲ್ಲ ಈ ಥರದ್ದು. ಸ್ವಲ್ಪ ಜೇನು ಮಾಡಿರ್ತವೆ, ಸ್ವಲ್ಪ ಶೀಲ್ಡ್ ಮಾಡಿರ್ತವೆ, ಈ ಥರದ್ದು ಇರ್ತದೆ. ನಾವು ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಇಡುವ. ಈಗ ಇನ್ನೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತೇನೆ. 2 ಹಾಕಿದರೆ ಒಳ್ಳೇದು ಯಾವಾಗಲೂ, ಆದರೆ ಇನ್ನೂ ಒಂದು ಕೂಡ ಹಾಕ್ಬೋದು. ಯಾಕಂತ ಹೇಳಿದ್ರೆ ಇನ್ನೂ ಏರಿಯನ್ನು ಇಡಲಿಕ್ಕಿಲ್ಲ. ಈಗ ಜೂನ್ ತಿಂಗಳು ಬಂದಿದೆ ನೋಡಿ. ಇದು ಈಗ 4 ಏರಿಯನ್ನು ನಾನು ಇದರೊಳಗೆ ಇಡ್ತಾ ಇದ್ದೇನೆ. ಈ ಬದಿಯಲ್ಲಿ 2 ಮತ್ತು ಈ ಬದಿಯಲ್ಲಿ 2 ಇಡ್ತೇನೆ ನಾನು. ನೋಡಿ, 4 ಆಯ್ತು. ಈಗ ಇನ್ನು ನಾವು ಇದನ್ನು ಮೆಲ್ಲ ತಿರುಗಿಸುವಂಥದ್ದು ಮಾಡು. ಬೇರೆ ಏನಿಲ್ಲ ನೋಡಿ, ಒಂದು ಬೆರಳಲ್ಲಿ ಕೂಡ ಇದನ್ನು ತಿರುಗಿಸ್ಬೋದು ನೋಡಿ. ಇಷ್ಟು ಸ್ಮೂತಾಗಿ ಇರುವಂಥ ನೋಡಿ, ಒಂದೇ ಬೆರಳಲ್ಲಿ ತಿರುಗಿಸ್ಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದರೆ ಇದರಲ್ಲಿ ಒಂದು ಬೇರಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಮೊದಲಿನ ಕಾಲದಲ್ಲಿ ಅಂಥದ್ದು ಬರ್ತಿರಲಿಲ್ಲ. ಆದರೆ ಈಗ ಇದರಲ್ಲಿ ಇಲ್ಲಿ ಒಂದು ಬೇರಿಂಗ್ ಅಂತೇಳಿ ಚಿಕ್ಕ ಬೇರಿಂಗ್ ಎಲ್ಲ ಹಾಕಿ ಇದನ್ನು ಸ್ವಲ್ಪ ಬರೀ ಚಂದಕ್ಕೆ ನಮಗೆ ಸುಲಭ ಆಗುವ ಹಾಗೆ
ಮಾಡಿದ್ದಾರೆ. ಇದು ತುಂಬಾ ಒಳ್ಳೇದೇ. ಈ ರೀತಿಯಲ್ಲಿ ನೋಡಿ, ನಾವು ತಿರುಗಿಸಿದ್ರೆ ಆಯ್ತು, ಸಣ್ಣ ಮಕ್ಕಳಿಗೂ ನೋಡಿ ತಿರುಗಿಸ್ಬೋದು ನೋಡಿ. ಈ ತರ ಸ್ವಲ್ಪ ಬೇಕಾದ್ರೆ ಕೈ ಇಟ್ಕೊಂಡ್ರೆ ಆಯ್ತು, ಯಾಕಂತ ಇದು ಹಗುರ ಆದ ಕಾರಣ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡುವ ಸಾಧ್ಯತೆ ಇದೆ ನೋಡಿ. ಈ ರೀತಿಯಾಗಿ ನಾವು ತಿರುಗಿಸಿದ್ರೆ ಆಯ್ತು. ತಿರುಗಿಸಿ ಬಿಟ್ಟ ತಕ್ಷಣ ನೋಡಿ, ಅಲ್ಲಿ ಜೇನು ಇಳಿಯುವುದನ್ನು ನಾವು ಗಮನಿಸ್ಬೋದು ನೋಡಿ. ಈ ರೀತಿಯಲ್ಲಿ ಜೇನು ಇಳಿತಾ ಇರ್ತದೆ ಅಲ್ಲಿ. ಸ್ವಲ್ಪ ಜೇನು ನೊಣದ ಉಪದ್ರ ಇದೆ, ಹಗಲಲ್ಲಿ ತೆಗೆದ ಜೇನು ನೊಣಗಳು ಬರ್ತವೆ ನೋಡಿ, ಆವಾಗ ಜೇನು ಅಲ್ಲಿ ಇಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ತಿರುಗುವ ವೇಗಕ್ಕೆ, ಇಲ್ಲಿ ತಿರುಗುವ ವೇಗಕ್ಕೆ ಈ ಜೇನು ಒಂದು ಬದಿಯ ಜೇನು ಸಿಡಿತದೆ. ಈ ಡ್ರಮ್ಮಿಗೆ ಸಿಡಿದ ತಕ್ಷಣ ಈ ಜೇನು ಒಳಗಿನ ಭಾಗದಲ್ಲಿ ಇಲ್ಲಿ ಇಳಿದು ಇದರ ಈ ಮೂತಿಯ ಸಹಾಯದಿಂದ ಇಲ್ಲಿ ಎದುರುಗಡೆ ಬರ್ತದೆ ನೋಡಿ. ಇನ್ನೊಮ್ಮೆ ಸ್ವಲ್ಪ ವೇಗವಾಗಿ ತಿರುಗಿಸ್ತೇನೆ ನಾನು, ಸ್ವಲ್ಪ ವೇಗವಾಗಿ ತಿರುಗಿಸ್ಬೇಕಾಗ್ತದೆ ಹೀಗೆ ನೋಡಿ. ನೋಡಿ, ಹೆಚ್ಚಿನ ಶಬ್ದ ಇದರಲ್ಲಿ ಬರುವುದಿಲ್ಲ. ಇಲ್ಲಿ ಜೇನು ಈ ರೀತಿಯಾಗಿ ಇಳಿತದೆ. ಇನ್ನು ಅದನ್ನು ಮತ್ತೊಮ್ಮೆ ಗಾಳಿಸ್ಬೇಕಾಗ್ತದೆ ನಾವು, ಯಾಕಂದ್ರೆ ನೊಣಗಳು ಒಮ್ಮೊಮ್ಮೆ ಬಂದು ಅದಕ್ಕೆ ಬೀಳ್ತವೆ. ಅದ ಕಾರಣ ನಾವು ಕೂಡಲೇ ಅದನ್ನು ತೆಗೆದು ಗಾಳಿಸ್ಬೇಕಾಗ್ತದೆ. ಈಗ ನೋಡುವ, ಈಗ ನೋಡಿ, ಇದರಲ್ಲಿ ಈ ಎರಿಯನ್ನು ತೆಗೆಯುವಾಗ, ನಮಗೆ ಈ ರೀತಿಯಲ್ಲಿ ತೆಗೆಯುವಾಗ ಒಂದು ಭಾಗದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಜೇನು ಉಳಿದಿಲ್ಲ. ಈ ಬದಿಯಲ್ಲಿ ಜೇನು ಉಳಿದಿದೆ ನೋಡಿ, ಇಲ್ಲಿ ಜೇನನ್ನು ನೀವು ನೋಡ್ಬೋದು. ಆದರೆ ಈ ಭಾಗದಲ್ಲಿ ಜೇನು ಉಳಿಲಿಲ್ಲ. ಯಾಕಂತ ಹೇಳಿದರೆ ಈ ಎರಿಯ ಈ ಭಾಗ, ಈ ನೋಡಿ, ಹೊರಭಾಗಕ್ಕೆ ಹೀಗೆ ಇತ್ತು. ಎಲ್ಲಿಯ ಹೊರಭಾಗಕ್ಕೆ, ಈ ಹೊರಗಿನ ಭಾಗದಲ್ಲಿದ್ದ ಕಾರಣ ಇದು ಈ ರೀತಿಯಲ್ಲಿ ತಿರುಗುವ ವೇಗಕ್ಕೆ ಹೊರಗಿನ ಭಾಗದ ಜೇನು ಸಿಡಿತದೆ. ಒಳಗಿನ ಭಾಗದ ಜೇನು ಆ ಕಡೆ ಇನ್ನೂ ಕೂಡ ಒತ್ತಿ ಒತ್ತಿ ಕೂತ್ಕೊಂಡ ಹಾಗೆ ಅಲ್ಲಿ ಕೂತ್ಕೊಂಡಿರ್ತದೆ ಅದು. ಯಾಕಂತೇಳಿದ್ರೆ ಇದರದ್ದು ರಂಧ್ರಗಳು ಹೇಗಿರ್ತವೆ ಅಂತೇಳಿದ್ರೆ, ಈ ಕಡೆಯ ರಂಧ್ರಗಳಿಗೆ ಸರಿಸಮಾನಾಗಿ ಈ ಕಡೆಯಿಂದ ಇರೋದಿಲ್ಲ. ಈ ಕಡೆಯ ರಂಧ್ರಗಳನ್ನು ತಪ್ಪಿಸಿ ಮಧ್ಯದಲ್ಲಿ ಬರುವಾಗ ಈ ಕಡೆಯಿಂದ ರಂಧ್ರಗಳನ್ನು ಮಾಡಿರ್ತವೆ ಅವುಗಳು. ಮತ್ತೆ ಈ ಕಡೆಯಿಂದ ಒತ್ತಡ ಜಾಸ್ತಿ ಇದ್ದ ಕಾರಣ ಈ ಜೇನು ಆ ಕಡೆಯೇ ತಳ್ಳಲ್ಪಡ್ತದೆ. ಆದ ಕಾರಣ ಇದರಿಂದ ಹೊರಗೆ ಬರಲಿಕ್ಕೆ ಆಗುದಿಲ್ಲ. ಇದರಲ್ಲಿ ಇಲ್ಲಿಂದ ಹೊರಗೆ ಬರ್ತದೆ ಅದು, ಅಂದ್ರೆ ಈ ಹೊರಗಿನ ಒಂದು ಕೋಶದಿಂದ ಹೊರಗೆ ಬರ್ತದೆ. ಈಚೆಯ ಕೋಶದಿಂದ, ಅಂದ್ರೆ ಈಚೆಯ ಕೋಶದಿಂದ ಆಚೆ ಕೋಶಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಮಧ್ಯದಲ್ಲಿ ಒಂದು ತಡೆಗೋಡೆ ಇದ್ದಾಗೆ ಇದೆ. ಆದ ಕಾರಣ ಈ ಬದಿಯ ಜೇನು ಆ ಕಡೆಯಲ್ಲಿ ಹೊರಗೆ ಬರುವುದಿಲ್ಲ. ಅದಕ್ಕಾಗಿ ನಾವು ಈ ರೀತಿಯಲ್ಲಿ ನಾವು ಈಗ ಇಟ್ಟು ನಾವು ತಿರುಗಿಸುವಾಗ ಏನಾಗ್ತದೆ ಕೇಳಿದ್ರೆ, ಒಂದು ಭಾಗದ್ದು ಈ ಹೊರಗಿನ ಭಾಗದ್ದು ಮಾತ್ರ ಜೇನು ಸಿಡಿತದೆ. ನಾವೀಗ ಒಳಗಿನ ಭಾಗದ್ದು ಜೇನು ತೆಗಿಬೇಕಾದ್ರೆ ನಾವು ಇದನ್ನು ಈ ರೀತಿಯಾಗಿ ನೋಡಿ, ಇದರಲ್ಲಿ ಎಲ್ಲ ಖಾಲಿಯಾಗಿದೆ ನೋಡಿ. ಇದರಲ್ಲಿ ನೋಡಿ ಜೇನು ಇದೆ ನೋಡಿ, ಇಲ್ಲಿ ಎಲ್ಲ ಜೇನು ಇದೆ. ನಾವೀಗ ಇದನ್ನು ಏನು ಮಾಡುವ ಅಂತ ಹೇಳಿದರೆ ನೋಡಿ, ಇದೇ ಫ್ರೇಮನ್ನು ನಾವು ಇದೇ ರೀತಿಯಲ್ಲಿ ನಾವು ಈಗ ತಿರುಗಿಸಿ ಇಟ್ಟರೆ ಆಯಿತು. ಇದನ್ನು ಒಂದು, ಎರಡನೇದು ಫ್ರೇಮನ್ನು ನಾವು ಹೀಗೆ ತಿರುಗಿಸಿ ಇಟ್ಟರೆ ಆಯಿತು ನೋಡಿ. ತಿರುಗಿಸಿ ಇಟ್ಟಿದ್ದೇನೆ, ಎರಡಾಯಿತು. ಇಲ್ಲಿ ಮೂರನೇದು ನಾಲ್ಕನೇದು ತಿರುಗಿಸಿ ಇಡ್ತೇನೆ ನೋಡಿ. ಇದನ್ನು ಈ ರೀತಿಯಾಗಿ ತಿರುಗಿಸಿ, ಈ ರೀತಿಯಾಗಿ ತಿರುಗಿಸಿ ಇಟ್ಟರೆ ಆವಾಗ ಜೇನು ಖಾಲಿಯಾದಂತಹ ಭಾಗ ಒಳಭಾಗದಲ್ಲಿದೆ, ಜೇನು ಇರುವಂತಹ ಭಾಗ ಈಗ ಹೊರಭಾಗದಲ್ಲಿದೆ. ಈಗ ನಾವು ಒಮ್ಮೆ ತಿರುಗಿಸು ನೋಡಿ. ಈಗ ಈ ರೀತಿಯಲ್ಲಿ ನಾವು ತಿರುಗಿಸಿದ್ರೆ ಆಯ್ತು. ಈಗ ನಾವು ತಿರುಗಿಸುವಾಗ ಅಲ್ಲಿಂದ ಜೇನು ಸಿಡಿದು ಆ ಭಾಗದ್ದು ಜೇನು ಇಲ್ಲಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ. ಒಳ್ಳೆ ಬಣ್ಣ ಇದೆ, ಸ್ವಲ್ಪ ತೆಳ್ಳಗೆ ಅಂತ ಹೇಳಿ ಕಾಣ್ತದೆ. ಅದೇ ಸ್ವಲ್ಪ ದಪ್ಪ ಥಿಕ್ನೆಸ್ ಎಲ್ಲ ಇನ್ನು ಸ್ವಲ್ಪ ದಿವಸದಲ್ಲಿ ಬರ್ತದೆ. ಬಿಸಿಲಿದ್ರೆ ಸ್ವಲ್ಪ ಬಿಸಿಲಿಗೆ ಇಟ್ಟರು ಸ್ವಲ್ಪ ದಪ್ಪ ಬರ್ತದೆ. ಕೆಲವು ಜೇನು ತೆಳ್ಳಗಿರ್ತದೆ, ಇಲ್ಲಿ ಸ್ವಲ್ಪ ತೆಳ್ಳಗೆ ಅಂತೇಳಿ ಕಾಣ್ತದೆ ನೋಡು. ನಾವೀಗ ಇನ್ನೊಮ್ಮೆ ತಿರುಗಿಸುವ ಇದನ್ನು, ಅಂದರೆ ಸ್ವಲ್ಪ ಉಳಿದಿರ್ತದೆ. ಅದಕ್ಕಾಗಿ ಅತಿ ವೇಗದಲ್ಲಿ ತಿರುಗಿಸುವುದಕ್ಕಿಂತ ನಿಧಾನವಾಗಿ ಈಗ ಸ್ವಲ್ಪ ತಿರುಗಿದ್ರೆ ಒಳ್ಳೆಯದು. ಇದು ಅದೃಷ್ಟಕ್ಕೆ ಸ್ಲೋ ಆಗ್ತದೆ, ಅಥವಾ ನಿಧಾನದಲ್ಲಿ ನಾವು ಇದನ್ನು ನಿಲ್ಲಿಸ್ಬೋದು. ಒಮ್ಮೆಲೆ ನಿಲ್ಲಿಸಬಾರ್ದು, ಯಾಕಂತೇಳಿದ್ರೆ ಏರಿ ಆ ಫ್ರೇಮಿನಿಂದ ಬಿಡ್ತದೆ ನೋಡಿ. ಈ ರೀತಿಯಾಗಿ ನಿಧಾನದಲ್ಲಿ ಅದನ್ನು ನಾವು ನಿಲ್ಲಿಸಿ ಅಥವಾ ನಿಲ್ತದೆ ಅದರಷ್ಟಕ್ಕೆ ನಾವು ಈ ಭಾಗವನ್ನು ತೆಗೆದು ನೋಡಿ. ಇದು ಹಗುರವಾಗಿ ಇದೆ ನೋಡಿ, ಇದರ ಎರಡೂ ಬದಿಯ ಜೇನು ಈಗ ಖಾಲಿಯಾಗಿದೆ. ಈ ರಬ್ಬರ್ ಬ್ಯಾಂಡ್ ನಾವು ಹಾಕಿದ್ದು ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ರಬ್ಬರ್ ಬ್ಯಾಂಡ್ ಈಗ ಇನ್ನು ಹೀಗೆ ರಿಮೂವ್ ಮಾಡ್ಬೋದು ನೋಡಿ. ಈ ರೀತಿಯಲ್ಲಿ ರಬ್ಬರ್ ಬ್ಯಾಂಡ್ ಹೀಗೆ ಅಗಲಿಸಿ ಕೈಯನ್ನು, ಈ ರೀತಿಯಲ್ಲಿ ರಬ್ಬರ್ ಬ್ಯಾಂಡ್ ತೆಗೆದ್ರೆ ನಮಗೆ ಈ ಏರಿ ಯಾವುದೇ ಕಾರಣಕ್ಕೆ ಡ್ಯಾಮೇಜ್ ಆಗಿರೋದಿಲ್ಲ. ಇದು ರಬ್ಬರ್ ಬ್ಯಾಂಡ್ ಹಾಕದೆ ನಾವು ಇದರಲ್ಲಿ ಇಟ್ಟು ತಿರುಗಿಸಿದರೆ ಇಲ್ಲಿ ಜೇನು ಇರ್ತದೆ, ಈ ಭಾಗದಲ್ಲೂ ಜೇನು ಇರ್ತದೆ. ಈ ಭಾಗದ ಜೇನಿನ ಒತ್ತಡಕ್ಕೆ ಉದಾಹರಣೆಗೆ ನಾನು ಸ್ವಲ್ಪ ಒತ್ತಿ ತೋರಿಸ್ತೇನೆ ಈಗ, ಯಾಕಂತೇಳಿದ್ರೆ ಈಗ ಇನ್ನೂ ಇಡ್ಲಿಕ್ಕೆ ಇಲ್ಲ. ಆದ ಕಾರಣ ಇದನ್ನು ತೋರಿಸ್ತೇನೆ. ಈ ಭಾಗದ ಹೀಗೆ ನೋಡಿ ಪ್ರೆಸ್ ಆದ ಕಾರಣ, ಒತ್ತಿದ ಕಾರಣ ಒಂದು ಭಾಗದಿಂದ ಹೀಗೆ ಮುದ್ದೆಯಾಗಿ ಒತ್ತಡಕ್ಕೆ ಒಳಗಾಗಿ ಆ ಕಡೆಯಿಂದ ನೋಡಿ, ಈ ರೀತಿಯಾಗಿ ಬರ್ತದೆ. ನಾವು ಇಲ್ಲಿಂದ ಮೇಲೆ ಎತ್ತುವಾಗ ಈ ರೀತಿಯಾಗಿರ್ತದೆ. ಮತ್ತೆ ಇದನ್ನು ಅಲ್ಲಿಗೆ ಸರಿ ಮಾಡಿ ಇಟ್ಟರು ಅವುಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದಕ್ಕಾಗಿ ಇಲ್ಲಿ ಮೇಲೆ ಬರದಂತೆ, ಅಂದರೆ ಈ ಕಡೆಯ ಒತ್ತಡವನ್ನು ತಡಿಲಿಕ್ಕೋಸ್ಕರ
ನಾವು ಅಲ್ಲಲ್ಲಿ ಈ ರೀತಿಯ ಒಂದು ಎರಡು ರಬ್ಬರ್ ಬ್ಯಾಂಡ್ ಅನ್ನು ಹಾಕಿದರೆ ಆವಾಗ ಇಲ್ಲಿ ಹೊರಗೆ ಬರುವಂಥದ್ದನ್ನು ನಾವು ತಪ್ಪಿಸ್ಬೋದು. ಕೆಲವರು ರಬ್ಬರ್ ಬ್ಯಾಂಡ್ ಹಾಕದೆ ನಿಧಾನವಾಗಿ ತೆಗೀತಾರೆ, ಅದು ಮಾಡಬಹುದು. ಇದು ಎಲ್ಲ ಕಡೆ ಟಚ್ ಆಗಿ ಇದ್ರೆ, ಅಂದರೆ ಎಲ್ಲ ಕಡೆಗೆ ಅಂಟು ಹಾಕಿ ಇದು ಕವರ್ ಮಾಡಿದರೆ ರಬ್ಬರ್ ಬ್ಯಾಂಡ್ ಹಾಕದಿದ್ರೂ ಪರವಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಗ್ಯಾಪ್ ಉಂಟು, ಆದ ಕಾರಣ ಇಲ್ಲಿ ಇದು ಈ ಕಡೆ ತಿರುಗಿಸುವಾಗ ಈ ಕಡೆಯಿಂದ ಒತ್ತಡ ಬರ್ತದೆ, ಒತ್ತಡದಲ್ಲಿ ಹೀಗೆ ಬಿಡಲ್ಪಡ್ತದೆ. ಹೀಗೆ ಇದು ನನಗೆ ಮಾಡಿ ತೋರಿಸ್ತೇನೆ ನೋಡಿ ನೋಡಿ, ಈ ರೀತಿಯಲ್ಲಿ ಪುಡಿ ಆಗ್ತದೆ. ಒಮ್ಮೊಮ್ಮೆ ಇದು ಪುಡಿಯಾದ ಪೀಸುಗಳು ಈ ಥರ ಪೀಸ್ ಆಗಿ ಇದರಲ್ಲೇ ಬೀಳುವುದು ಇದೆ, ಅದು ಬಿದ್ದರೂ ಏನಾಗಿದ್ರೆ ಇದರೊಳಗೆ ಇಡ್ತದೆ. ಈಗ ನಾವು ತೆಗಿತೇನೆ, ಅದರಿಂದ ಈ ರೀತಿಯಾಗಿ ಆಗ್ತದೆ. ಇದು ಈ ರೀತಿಯಲ್ಲಿ ನಾವು ಇನ್ನು ಮುಂದಕ್ಕೆ ಮೇಣ ಮಾಡಲಿಕ್ಕಿದೆ. ಇದನ್ನು ಹೀಗೆ ಮುದ್ದೆ ಮಾಡಿದ್ದನ್ನು ಮೇಣ ಮಾಡ್ಬೋದು. ಇದರಲ್ಲಿ ಜೇನು ಒಂದು ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಉಳಿದಿರ್ತದೆ, ತೇವಾಂಶ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಜೇನು ಇರ್ತದೆ ಇದರಲ್ಲಿ. ಇದು ನಾವು ಸ್ವಲ್ಪ ಓಪನ್ ಪ್ಲೇಸಲ್ಲಿ ಹೀಗೆ ಇಟ್ಟರೆ ಅಲ್ಲಿಗೆ ಜೇನು ನೊಣಗಳು ಬಂದು ಆ ಇದ್ದ ಜೇನನ್ನೆಲ್ಲ ಹಿಡ್ಕೊಂಡು ಹೋಗ್ತವೆ. ಆದ ಕಾರಣ ಈ ಫ್ರೇಮಿನಿಂದ ಬಿಡ್ತದೆ. ಅದಕ್ಕಾಗಿ ನಾವು ಆ ರಬ್ಬರ್ ಬ್ಯಾಂಡನ್ನು ಹಾಕುವಂಥದ್ದು ನೋಡಿ, ಈ ರಬ್ಬರ್ ಬ್ಯಾಂಡನ್ನು ಹಾಕುವಂಥದ್ದು ನೋಡಿ. ಯಾವುದೇ ಕಾರಣಕ್ಕೆ ಇದು ನೋಡಿ, ನಾನು ಸ್ವಲ್ಪ ವೇಗವಾಗಿ ತಿರುಗಿಸಿ ತೋರಿಸ್ತೇನೆ. ಈಗ ಏನಾಗುವುದಿಲ್ಲ ನೋಡಿ ನೋಡಿ ನೋಡಿ, ಎಷ್ಟು ವೇಗವಾಗಿ ತಿರುಗಿಸಿದ್ರು ಅದೀಗ ಏನಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಸ್ವಲ್ಪ ಜೇನು ಅದರಿಂದ ಹೊರಗೆ ಹೋಗಿದೆ. ಈಗ ಎರಿ ಇದು ಹಗುರವಾಗಿದೆ. ಹಗುರವಾದ ಎರಿ ಯಾವಾಗಲೂ ಇಲ್ಲಿಂದ ಬಿಡಲ್ಪಡುವುದಿಲ್ಲ. ಮೊದಲಿಗೆ ನಾವು ಇಟ್ಟ ತಕ್ಷಣ ಇದರಲ್ಲಿ ನಿಧಾನದಲ್ಲಿ ಸ್ವಲ್ಪ ನಾವು ಹೀಗೆ ಸ್ವಲ್ಪ ನಿಧಾನದಲ್ಲಿ ಸುತ್ತು ತೆಗೆದು ಆನಂತರ ವೇಗವನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಯಾಕಂದರೆ ಒಮ್ಮೆಲೆ ವೇಗ ಮಾಡಿದರೆ ನಾವೀಗ ವಾಹನದಲ್ಲಿ ಹೋಗುವಾಗಲೂ ಹಾಗೆ ಒಮ್ಮೆಲೆ ಗಾಡಿ ಮೂವ್ ಆದರೆ ನಮ್ಮನ್ನು ತಳ್ಳಿದ ಹಾಗೆ ಒಂದು ಈ ರೀತಿಯಲ್ಲಿ ಆಗ್ತದೆ. ಇದರಲ್ಲಿ ನೋಡಿ ಇನ್ನೊಂದು, ನಾವು ಯಾವಾಗಲೂ ಕೆಲವರು ಹೆಚ್ಚಾಗಿ ಜೇನು ಇಂತಹ ಫ್ರೇಮ್ಗಳಿಗೆ ಮೇಣದ ಹಾಳೆಯನ್ನು ಕೊಡುವಂಥ ಒಂದು ಅಭ್ಯಾಸ ಇರ್ತದೆ ಕೆಲವರಿಗೆ. ಅಂದರೆ ಮೇಣದ ಹಾಳೆ ಕೊಟ್ಟರೆ ಒಳ್ಳೆಯದು ಅಂತೇಳಿ, ಒಳ್ಳೆಯದು ಇರ್ಬೋದು. ನನಗೆ ಹೆಚ್ಚಿನ ಅದರಲ್ಲಿ ಲಾಭ ಏನೂ ನಾನು ಕಾಣಲಿಲ್ಲ ಅದರಲ್ಲಿ. ನನಗೆ ಕಾಣ್ತದೆ ಅದಕ್ಕೆ 10-30 ರೂಪಾಯಿ ಒಂದು ಫ್ರೇಮಿಗೆ ಹಾಕುವುದಕ್ಕಿಂತ, ಅಂದರೆ ಇದಕ್ಕೆ ಮೇಣದ ಹಾಳೆಯನ್ನು, ಕೃತಕ ಮೇಣದ ಹಾಳೆಯನ್ನು ಇದಕ್ಕೆ ಅಳವಡಿಸಿದರೆ ಹೀಗೆ ಎರಡೂ ಬದಿಯಲ್ಲಿ ಅವುಗಳು ರಚನೆಯನ್ನು, ಷಡ್ಭುಜಾಕಾರದ ರಚನೆಯನ್ನು ಮಾಡಿ ಜೇನು ತುಂಬಿಸ್ತವೆ. ಇದಕ್ಕೆ ಒಂದಕ್ಕೆ 30-35 ರೂಪಾಯಿಯಷ್ಟು ಖರ್ಚು ಬೀಳ್ತದೆ. ಅದಕ್ಕಿಂತ ಸುಲಭ ಏನಂತ ಹೇಳಿದರೆ, ನಾವು ಹಿಂದಿನ ವಿಡಿಯೋದಲ್ಲಿ ಒಂದು ಸಣ್ಣ ಒಂದು ಏರಿಯನ್ನು, ಉದಾಹರಣೆಗೆ ಇಂಥ ಒಂದು ಏರಿ ದೊಡ್ಡದು ಇರ್ತದೆ ನಾವು ಬ್ರೂಡಲ್ಲಿ, ಅದನ್ನು ಈ ರೀತಿಯಾಗಿ ನಾವು ಕತ್ತರಿಸಿ ಒಂದು ತೋರಿಸಿದ್ದೇವೆ. ಅದರಲ್ಲಿ ಅದರ ಮಾಹಿತಿ ಹಿಂದಿನ ವಿಡಿಯೋದಲ್ಲಿ ಇದೆ. ಅಲ್ಲಿ ನೋಡಿ, ಈ ರೀತಿಯಲ್ಲಿ 1 ಇಂಚಿನ ಗಾತ್ರದಷ್ಟು ಏರಿಯನ್ನು ನಾವು ನೋಡಿ ಈ ಫ್ರೇಮುಗಳಿಗೆ ಈ ರೀತಿಯಾಗಿ ಕೆಳಭಾಗದಲ್ಲಿ ಕಟ್ಟಬೇಕು ಅಂತೇಳಿ ತುಂಬ ಮಾಹಿತಿ ಹೇಳಿದ್ದೆ ನೋಡಿ. ಅದನ್ನು ಇದರಲ್ಲಿ ನಾವು ಕಾಣಬಹುದು ನೋಡಿ. ಈಗ ಈ ರಬ್ಬರ್ ಬ್ಯಾಂಡನ್ನು ಸ್ವಲ್ಪ ಮೂವ್ ಮಾಡ್ತೇನೆ. ರಬ್ಬರ್ ಬ್ಯಾಂಡ್ ಬೇಡ, ಹಗ್ಗ ಕಟ್ಟಿದ್ರೂ ಆಗ್ತದೆ ಅದಕ್ಕೆ. ರಬ್ಬರ್ ಬ್ಯಾಂಡ್ ಆದರೆ ಇನ್ನೊಮ್ಮೆಗೆ ಉಪಯೋಗ ಮಾಡ್ಬೋದು, ಸುಲಭದಲ್ಲಿ ವೇಗವಾಗಿ ಕೆಲಸ ಮಾಡ್ಬೋದು ಅಂತೇಳಿ ಅಷ್ಟೇ, ಬೇರೇನು ಸಮಸ್ಯೆ ನೋಡಿ. ರಬ್ಬರ್ ಬ್ಯಾಂಡ್ ಹಾಕಿದಲ್ಲಿ ಏನೂ ಒಂದು ಸಮಸ್ಯೆ ಬರಲಿಲ್ಲ ನೋಡಿ. ಇದರಲ್ಲಿ ನೋಡಿ, ಈ ಕಪ್ಪಾದ ಏರಿ ಉಂಟಲ್ಲ, ಇದು ಮೊದಲು ನಾವು ಕಟ್ಟಿದಂಥ ಏರಿ. ಇದಕ್ಕೆ ಕೆಳಗಿನ ಬ್ರೂಡ್ ಚೇಂಬರಿಂದ ಒಂದು ಸಣ್ಣ ಪೀಸನ್ನು ನಾವು ಈ ರೀತಿಯ ಒಂದು ಭಾಗವನ್ನು ಇಲ್ಲಿಗೆ ಕೆಳಮುಖವಾಗಿ ಕಟ್ಟಬೇಕು ಅಂತೇಳಿ ನಾನು ಹೇಳಿದ್ದೆ. ಬಟ್ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಇಷ್ಟು ಕಟ್ಟಿದೆ ನೋಡಿ, 1 ಇಂಚಿನಷ್ಟು ಗಾತ್ರದಲ್ಲಿ ನೋಡಿ. ಇಲ್ಲಿಂದ ಇಲ್ಲಿವರೆಗೆ ಕಪ್ಪಾದ ಏರಿಯನ್ನು ನೀವು ಕಾಣಬಹುದು. ಇದು ಅವುಗಳೇ ನಂತರ ಮಾಡಿದಂಥ ರಚನೆ ಇಲ್ಲಿವರೆಗೆ, ಮತ್ತು ಇಲ್ಲೆಲ್ಲ ಕವರ್ ಮಾಡಿದ್ದಾವೆ. ಇಷ್ಟು ಸ್ವಲ್ಪ ಬಾಕಿ ಆಗಿದೆ, ಇನ್ನೂ ಈಗ ಕವರ್ ಆಗುವುದಿಲ್ಲ. ಜೂನ್ ತಿಂಗಳು ಬಂದ ಕಾರಣ ಇನ್ನೂ ಕವರ್ ಆಗುವುದಿಲ್ಲ. ಇದನ್ನು ನಾವು ಸ್ವಲ್ಪ ಹೊರಗಡೆ ಇಟ್ಟರೆ ಇದರ ಇದ್ದ ಜೇನನ್ನು ಸ್ವಲ್ಪ ನೊಣಗಳು ಕುಡಿದು ಆ ನಂತರ ಈ ಫ್ರೇಮನ್ನು ನೆಕ್ಸ್ಟ್ ಇಯರಿಗೆ ತೆಗೆದಿಡಬಹುದು. ನೆಕ್ಸ್ಟ್ ಇಯರಿಗೆ ತೆಗೆದಿಡುವಾಗ ಆದಷ್ಟು ಏರ್ಟೈಟ್ ರೂಮಲ್ಲಿ ಇಟ್ಟರೆ ಒಳ್ಳೆಯದು, ತುಂಬ ತಂಪಾದ ಜಾಗದಲ್ಲಿ ಇಡಬಾರ್ದು. ನಾವು ಜಾಗ್ರತೆಯಲ್ಲಿ ಇಟ್ಟರೆ ಇದನ್ನು 2-3 ವರ್ಷ ಉಪಯೋಗ ಮಾಡಿದವರು ಇದ್ದಾರೆ, ಇದನ್ನು ಮಾಡಬಹುದು ನೋಡಿ. ಇದರಲ್ಲಿ ಇದನ್ನು ನಾವು ಸ್ವಲ್ಪ ಮೂವ್ ಮಾಡಿ ತೋರಿಸ್ತೇನೆ. ಇದರಲ್ಲಿ ಒಂದು ಒತ್ತಡ ಬಂದು ನೋಡಿ, ಅದರಲ್ಲಿ ಎಷ್ಟು ಗಾತ್ರದಲ್ಲಿ ನಾನು ಕೊಟ್ಟಿದ್ದೇನೆ ಅಂತೇಳಿ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನಿಮಗೆ ತೋರಿಸ್ತೇನೆ, ಅರ್ಥ ಮಾಡಿಸುವಾಗ ನೋಡಿ. ಇಲ್ಲಿ ನಾವು ಕಟ್ ಮಾಡುವ, ಈಗ ನೋಡಿ ಇದರಲ್ಲಿ ಕಟ್ ಮಾಡಿದೆ, ಹೊಸ ಏರಿಯನ್ನು ನಾನು ಕಟ್ ಮಾಡಿದೆ ಇದರಲ್ಲಿ. ಇವುಗಳು ಮಾಡಿದಂತಹ, ಇದು ನಂತರ ಮಾಡಿದಂತಹ ಇಷ್ಟು ರಚನೆ ನೋಡಿ. ನಾವು ಮೊದಲು ಕೊಟ್ಟಂತಹ ಏರಿ ನೋಡಿ ನೋಡಿ, ಇಷ್ಟು ಭಾಗ ನೋಡಿ. ಇದರಲ್ಲಿ ಇನ್ನು ಸ್ವಲ್ಪ ತೆಗಿಲಿಕ್ಕೆ ಸಿಗ್ತದೆ ನೋಡಿ. 1 ಇಂಚಿನ ಗಾತ್ರ ಅಂತ ಹೇಳಿದ್ದೀನಿ ನೋಡಿ ನೋಡಿ, ಹೆಚ್ಚಾಗಿ 1 ಇಂಚಿನ ಗಾತ್ರದಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು. ಈಗ ಕಣ್ಣಳತೆಯಲ್ಲಿ ಸಾಕು, ಇಂಚು ಅಂತೇಳಿ ಅಳತೆ ಮಾಡಬೇಕಾಗಿಲ್ಲ. ಇಲ್ಲಿ ಕಣ್ಣಳತೆಯ ಒಂದು ಗಾತ್ರದಲ್ಲಿ ನೋಡಿ, 1 ಇಂಚಿನ ಗಾತ್ರದಲ್ಲಿ ಈ ರೀತಿಯಲ್ಲಿ ಇಟ್ಟರೆ ಇದನ್ನು ಮೇಲ್ಮುಖವಾಗಿ ಕಟ್ತಾ ಹೋಗ್ತದೆ. ಆದ ಕಾರಣ ನಮಗೆ ಇದಕ್ಕೆ 30 ರೂಪಾಯಿ ಹಾಕಿ ಕೃತಕ ಮೇಣದ ಹಾಳೆಯನ್ನು ಕೊಡುವಂಥ ಕೆಲಸ ಬೇಡ ನಮಗೆ. ಇದೇ ರೀತಿಯಲ್ಲಿ ಮಾಡಿದರೆ ಏನು ಖರ್ಚು ಇಲ್ಲ ನೋಡಿ. ಇದೇ ರೀತಿಯಲ್ಲಿ ಇನ್ನೊಂದು ಫ್ರೇಮಲ್ಲಿ ಇರಬಹುದು ನೋಡುವ, ಗಮನಿಸುವ. ಹಾಂ, ಇದೆ ನೋಡಿ, ಇದರಲ್ಲಿಯೂ ಇದೆ ನೋಡಿ, ಇದರಲ್ಲಿಯೂ ಇದೆ ನೋಡಿ, ಇದರಲ್ಲಿಯೂ ಈ ಭಾಗ ನೋಡಿ. ಇಲ್ಲಿಂದ ಇಲ್ಲಿಯವರೆಗಿನ ಒಂದು ಭಾಗದ ಬಣ್ಣ ನೋಡಿ ಬೇರೆ ಇದೆ. ಇದು ಹಳೆಯ ಏರಿ ಕೊಟ್ಟಿತ್ತು,
ಇಲ್ಲಿಂದ ಇಲ್ಲಿವರೆಗೆ 1 ಇಂಚಿನಷ್ಟು, ಹೆಚ್ಚು ಕಡಿಮೆ 1-1.5 ಇಂಚಿನ ಒಳಗಡೆ ಇದೆ ಗಾತ್ರದಲ್ಲಿ. ಇಷ್ಟು ಏನೇನು ಉದ್ದಕ್ಕೆ ನಾವು ಇಲ್ಲಿಂದ ಇಲ್ಲಿವರೆಗೆ ಕೊಡಬೇಕಾಗ್ತದೆ, ಇಲ್ಲಿಂದ ಇಲ್ಲಿವರೆಗೆ. ಆವಾಗ ಉಳಿದ ಜಾಗವನ್ನು ಅವುಗಳು ಯಾವಾಗಲೂ ಈ ಫ್ರೇಮಿನಲ್ಲಿ, ನಾವು ಮೊದಲಿನ ವಿಡಿಯೋದಲ್ಲಿ ವಿವರಿಸಿದಂತೆ ಈ ರೀತಿಯಲ್ಲಿ ಗೂಡಿನ ಒಳಗಡೆ ಫ್ರೇಮ್ಗಳು ಇರ್ತವೆ. ಈ ಡಿ ಸ್ಪೇಸ್ ಅಂತೇಳಿ ಇಲ್ಲಿ ಒಂದು ಸಣ್ಣ ಗಾತ್ರದ ಸ್ಪೇಸ್ ಇರ್ತದೆ, ಈ ರೀತಿಯಲ್ಲಿ ಸ್ಪೇಸ್ ಇರ್ತದೆ. ಇಲ್ಲಿಂದ ಅವುಗಳು ಕೆಳಗಡೆ ಕಟ್ಟುವಾಗ, ಇದು ದೊಡ್ಡ ಫ್ರೇಮ್ ಆದರೆ ಇಲ್ಲಿಂದ ಕೆಳಗಡೆ ಕೆಳಗಡೆ ಕಟ್ತಾ ಬರ್ತವೆ. ಅದೇ ರೀತಿಯಲ್ಲಿ ಇದು ಕೆಳಗಿನ ಫ್ರೇಮ್ ಆದ ತಕ್ಷಣ, ಇದು ಒಂದು ವೇಳೆ ಮೇಲೆ ಫ್ರೇಮ್ ಆದ ತಕ್ಷಣ ನೋಡಿ, ಇಲ್ಲಿ ಫ್ರೇಮಿಂದ ಕೆಳಗಡೆ ಕಟ್ತಾ ಬರುವಂಥದ್ದು, ಇಲ್ಲಿ ಫ್ರೇಮಿನ ಅಂದರೆ ಮೇಲ್ಗಡೆ ಕಟ್ಟಿಕೊಂಡು ಬರುವಂಥದ್ದು ಅವುಗಳದ್ದು ಕ್ರಮ. ಆದ ಕಾರಣ ನಾವು ಈ ಫ್ರೇಮ್ನಲ್ಲಿ ಈ ಕೆಳಗಿನ ಭಾಗಕ್ಕೆ ನಾವು ಈ ಏರಿಯನ್ನು ಕೊಡುವಂಥದ್ದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ತುಂಬ ಜನ ಇದೇ ರೀತಿ ಮಾಡ್ತಾ ಇದ್ದಾರೆ ನೋಡಿ. ಆದ ಕಾರಣ ನೋಡಿ, ಇದರಲ್ಲಿ ಇದನ್ನು ನೋಡ್ಬೋದು. ನಾನು ಸ್ವಲ್ಪ ತೆಗೆದು ತೋರಿಸ್ತೇನೆ, ಯಾಕಂತ ಹೇಳಿದರೆ ಕೆಲವು ಏರಿಗಳನ್ನು ನಾನು ನೆಕ್ಸ್ಟ್ ಇಯರ್ಗೆ ಇಡೋದಿಲ್ಲ. ಆದ ಕಾರಣ ನಿಮಗೆ ತೆಗೆದು ತೋರಿಸ್ತೇನೆ ನಾನು, ಯಾಕಂತ ಹೇಳಿದರೆ ಇದು ಕಲಿಯೋರಿಗೆ ತುಂಬ ಉಪಯುಕ್ತವಾಗಿರ್ತದೆ ನೋಡಿ. ಇದರಲ್ಲಿ ಇನ್ನೊಂದು ಏನು ಕೇಳಿದರೆ, ನಾನು ಈ ಏರಿಯನ್ನು ಕೊಡುವಾಗ ಸ್ವಲ್ಪ ಗಿಡ್ಡ ಎಲ್ಲ ಇರ್ತದೆ, ಗಾತ್ರದಲ್ಲಿ ಸ್ವಲ್ಪ ಕಡಿಮೆ ಗಾತ್ರ ಅಂತೇಳಿ ಇರ್ತದೆ. ಈ ಇದರಲ್ಲಿ ಇನ್ನೊಂದು ಗಮನಿಸ್ಬೋದು, ನಾವು ತೆಗೆದಂತಹ ಏರಿ ಈಗ ನೋಡಿ, ಇದು ಇಷ್ಟು ಬಿಳಿ ಬಣ್ಣದಾಗಿತ್ತು ನೋಡಿ. ಇಲ್ಲಿ ಇದು ಬಿಳಿ ಬಣ್ಣ, ಇದು ಕಪ್ಪು ಬಣ್ಣ, ಇದು ಇಷ್ಟು ಬೇರೆ ಬಣ್ಣ. ಯಾಕಂತೇಳಿದರೆ ನಾನು ಕೊಡುವಾಗ ನೋಡಿ, ಇಲ್ಲಿಂದ ಬೇರೆ ಒಂದು ಭಾಗವನ್ನು ಕೊಟ್ಟಿದ್ದೆ ನೋಡಿ. ಇಲ್ಲಿಂದ ನಾವು ಈಗ ವಿಂಗಡಿಸಿ ನೋಡುವ ನೋಡಿ, ಇಲ್ಲಿಯ ಬಣ್ಣ ಬೇರೆ. ಇದನ್ನು ನಾನು ಸ್ವಲ್ಪ ತೆಗೆದು ತೋರಿಸ್ತೇನೆ ನಿಮಗೆ. ಈಗ ನೋಡಿ, ಮೊದಲು ಹೇಗಿತ್ತು ಅಂತೇಳಿದ್ರೆ, ಒಂದು ಫ್ರೇಮಿನ, ಬ್ರೂಡು ಫ್ರೇಮಿನ ಒಂದು ಏರಿಯನ್ನು ಸಣ್ಣ ಗಾತ್ರದ್ದು ಕತ್ತರಿಸಿ ಇಲ್ಲಿವರೆಗೆ ಕೊಟ್ಟೆ. ಇಲ್ಲಿವರೆಗೆ ಸ್ವಲ್ಪ ಜಾಗ ಕಡಿಮೆ ಆಗ್ತದೆ ಅಂತೇಳಿ ಒಂದು ಸಣ್ಣ ಏರಿಯನ್ನು ನೋಡಿ ನಾವು ಈ ರೀತಿಯಲ್ಲಿ ಒಂದು ಅದಕ್ಕೆ ಅಂಟಿಸಿ ಬಿಟ್ಟದ್ದು, ಇಲ್ಲಿ ಈ ರೀತಿಯಲ್ಲಿ ಅಂಟಿಸಿ ಬಿಟ್ಟದ್ದು. ಆವಾಗ ಇದು ಕಂಪ್ಲೀಟ್ ಕವರ್ ಆಗ್ತದೆ. ಇದು ನೋಡಿ, ಇದು ಬಣ್ಣವು ಬೇರೆ, ಇದು ಪೀಸು ಬೇರೆ, ಇದರದ್ದು ಇದು ಒಂದೇ. ಇದು ಹಳೆ ಏರಿ ನೋಡಿ, ಕಪ್ಪಾದ ಬಣ್ಣ ಕಾಣಬಹುದು, ಇದು ಕಪ್ಪಾದ ಬಣ್ಣ ಅಲ್ಲ. ಇದು ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಇಟ್ಟು ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಈ ರೀತಿಯಲ್ಲಿ ಇಟ್ಟು ಒಂದು 2 ದಿವಸದ ಮಟ್ಟಿಗೆ ಇದು ರಬ್ಬರ್ ಬ್ಯಾಂಡ್ ಹೀಗೆ ಹಾಕಿಬಿಟ್ರೆ ಅದು ಅಲ್ಗಾಡೋದು. ಇದೇ ರೀತಿಯಲ್ಲಿ ಇಡ್ಬೋದು. ಈಗ ನೋಡಿ, ಅದು ನಮಗೆ ಪ್ರಯೋಜನಕ್ಕೆ ಸಿಕ್ಕಿದೆ. ಇದರಲ್ಲಿ ನೋಡಿ, ಈಗ ನಾವು ತೆಗೆದಂತಹ ಗಾತ್ರದ ಇದು ಮೇಲ್ಭಾಗದ್ದು ನೋಡಿ, ಈ ರೀತಿಯ ಈ ಬಿಳಿ ಬಣ್ಣದಲ್ಲಿ ಮಾಡ್ತವೆ. ಇನ್ನು ಇದರಲ್ಲಿ ನಾವು 4 ಫ್ರೇಮುಗಳನ್ನು ಇಡುವಂಥದ್ದನ್ನು ನಾನು ಇದರಲ್ಲಿ ಈಗ ತೋರಿಸಿದೆ ನೋಡಿ. ಇದರಲ್ಲಿ ನಾನು ದೊಡ್ಡ ಏರಿಯನ್ನೇ ಕೊಟ್ಟಿದ್ದೇನೆ, ದೊಡ್ಡ ಪೀಸನ್ನೇ. ಆದ ಕಾರಣ ಇದರಲ್ಲಿ ಅಂಥ ಸಮಸ್ಯೆ ಯಾವುದೂ ಇಲ್ಲ, ಅವುಗಳು ಕಟ್ಟುವಂಥದ್ದಿಲ್ಲ. ಅವುಗಳು ಕಟ್ಟಿದಂಥ ಏರಿಯನ್ನೇ ಫುಲ್ ಮಾಡಿ ಕೊಟ್ಟಿದ್ದೇನೆ ಅವರಿಗೆ. ಈ ರೀತಿಯೂ ಕೊಡ್ಬೋದು. ಇನ್ನೊಂದು ಏನು ಕೇಳಿದರೆ, ಇದರಲ್ಲಿ ನಾವೀಗ ಬ್ರೂಡ್ ಚೆಂಬರಿನ ಜೇನನ್ನು ಜೂನಲ್ಲಿ ತೆಗೆಯುವಂಥದ್ದು ಒಂದು ಕೆಲಸ ಮಾಡ್ತೇವೆ. ಅಂದರೆ ಎಲ್ಲ ಪೆಟ್ಟಿಗೆಗಳಿಗೆ ಸಿಗುವುದಿಲ್ಲ, ಒಳ್ಳೆಯ ಸ್ಟ್ರೆಂತ್ ಇದ್ದ ಪೆಟ್ಟಿಗೆಯಲ್ಲಿ 8 ಫ್ರೇಮಿನ ಪೆಟ್ಟಿಗೆಯಲ್ಲಿ ಸೈಡಲ್ಲಿ ಸ್ವಲ್ಪ ಜೇನು ಇರ್ತದೆ. ಉದಾಹರಣೆಗೆ ಇದರಲ್ಲಿ ಸ್ವಲ್ಪ ನೊಣಗಳು ಕಡಿಮೆ ಇತ್ತು, ಅದರಲ್ಲಿ ಈ ಥರ ಸ್ವಲ್ಪ ಜೇನು ಇದ್ದರೆ ನಾವು ತೆಗಿಬೇಕು. ಇದು ರಬ್ಬರ್ ಬ್ಯಾಂಡ್ ಹಾಕಿದ್ದೇನೆ ಇದಕ್ಕೆ, ಸ್ವಲ್ಪ ನಾನು ತಯಾರಿ ಮಾಡ್ಕೊಂಡಿದ್ದೇನೆ ಇದಕ್ಕೆ ನೋಡಿ. ಈ ಥರದ್ದು ಬ್ರೂಡ್ ಚೇಂಬರಿನ ದೊಡ್ಡ ಫ್ರೇಮ್ ನೋಡಿ. ಇದು ನಾವು ಈಗ ತೆಗೆದಂಥ ಚಿಕ್ಕ ಫ್ರೇಮು, ಇದರ ಗಾತ್ರ ಚಿಕ್ಕದ್ದು, ದೊಡ್ಡ ಗಾತ್ರ. ಆದರೆ ಇದರಲ್ಲಿ ದೊಡ್ಡ ಗಾತ್ರದ ಏರಿ ಕೂಡ ನೋಡಿ ಇದರಲ್ಲಿ ಕೂತ್ಕೊಳ್ತದೆ. ಬ್ರೂಡ್ ಚೇಂಬರಿನ ಏರಿ ಕೂಡ ಇದರಲ್ಲಿ ಕೂತ್ಕೊಳ್ತದೆ ಈ ರೀತಿಯಲ್ಲಿ ನೋಡಿ. ಇದು ಕೂಡ ಕಪ್ಪದ್ದು, ಸ್ವಲ್ಪ ಜೇನು ಇದೆ ಇದರಲ್ಲಿ. ಇದು ಯಾಕಂದ್ರೆ ಇನ್ನೂ ಕಪ್ಪಾಗ್ತಾ ಬರ್ತದೆ, ಇದಕ್ಕೆ ನೊಣಗಳು ಬರುವುದಿಲ್ಲ. ಆವಾಗ ನಾವು ಈ ಬದಿಯ ಒಂದು ಫ್ರೇಮನ್ನು ರಿಮೂವ್ ಮಾಡಿ ಅಲ್ಲಿ ಸ್ವಲ್ಪ ಜಾಗವನ್ನು ಕಡಿಮೆ ಮಾಡಿ ಕೊಡಬೇಕು ಅವುಗಳಿಗೆ. ಅಂದರೆ ಇಕ್ಕಟ್ಟಾಗಿ ಒತ್ತೊತ್ತಾಗಿ ಕೂತ್ಕೊಳ್ಬೇಕು ಅವುಗಳು. ಅದಕ್ಕಾಗಿ ನೋಡಿ ಇನ್ನೊಂದು ಫ್ರೇಮನ್ನು ಕೊಡ್ತು ಈಗ ಇಟ್ಟು ತೋರಿಸ್ತೇನೆ ಜಯಂತಿ ನೋಡಿ. ಇದು ಇದು ಸೂಪರ್ ಫ್ರೇಮಿನ ಸೂಪರ್ ಚೇಂಬರಿನ ಫ್ರೇಮ್. ಇದು ಇದು ಬ್ರೂಡ್ ಚೇಂಬರಿನ ಫ್ರೇಮ್ ನೋಡಿ, ಗಾತ್ರದಲ್ಲಿ ಕೂಡ ಅದು ಡಬ್ಬಲ್ ಇದೆ. ಈಗ ನೋಡಿ, ಇದನ್ನು ಕೂಡ ಇದರಲ್ಲಿ ಇಡಲಿಕ್ಕೆ ಆಗ್ತದೆ. ಆದ ಕಾರಣ ಇದರಲ್ಲಿ ಲಾಭ ಏನು ಕೇಳಿದರೆ, ಇಂಥ ಬ್ರೂಡಿನ ಏರಿಗಳನ್ನು ಇದರಲ್ಲಿ ಇಟ್ಟು ನಾವು ಹೀಗೆ ಜೇನನ್ನು ತೆಗಿಬೋದು. ಒಳ್ಳೆ ಸೀಸನ್ ಇರುವಾಗ ನಾವೀಗ ಈ ಥರ ಜೇನನ್ನು ತೆಗಿಬೋದು ನೋಡಿ, ಈ ಥರ ಜೇನನ್ನು ತೆಗಿಬೋದು. ಇದರಲ್ಲಿ ಹೆಚ್ಚು ಜೇನು ಇಲ್ಲ, ಕೆಲವು ಸಂದರ್ಭದಲ್ಲಿ ಜೇನು ಜಾಸ್ತಿ ಇರ್ತದೆ, ಆವಾಗ ಅದರದ್ದು ಜೇನು ನಾವು ತೆಗಿಬೋದು. ಆದರೆ ಇದರಲ್ಲಿ ಏನು ಒಂದು ಸಣ್ಣ ಸಮಸ್ಯೆ ಏನು ಕೇಳಿದರೆ ನೋಡಿ, ಒಂದು ಭಾಗದ ಜೇನು ಎಲ್ಲ ಸಿಡಿದಿದೆ, ಇನ್ನೊಂದು ಭಾಗದಲ್ಲಿ ಜೇನಿದೆ. ನಾವು ಅದನ್ನು ಇದರಲ್ಲಿ ತಿರುಗಿಸಿ ಇಡಬೇಕಾಗ್ತದೆ ನೋಡಿ. ಈ ರೀತಿಯಲ್ಲಿ ನಾವು ಅದನ್ನು ತಿರುಗಿಸಿ ಹೀಗೆ ಇಡಬೇಕಾಗ್ತದೆ. ಆದರೆ ದೊಡ್ಡ ಫ್ರೇಮು ಇದರಲ್ಲಿ ಕೂತ್ಕೊಳ್ತದೆ, ನಾವು ಇದನ್ನು ಹೀಗೆ ತಿರುಗಿಸಿ ಇಡಬೇಕಾಗ್ತದೆ. ಆನಂತರ ತಿರುಗಿಸಿದರೆ ಅದರಲ್ಲಿದ್ದ ಜೇನು ಸಿಡಿತದೆ. ಮೊದಲು ನಾವು ಈ ಫ್ರೇಮಿನ ಜೇನನ್ನು ಯಾವ ರೀತಿ ತೆಗೆದಿದ್ದೇವೆ ಅದೇ ರೀತಿಯಲ್ಲಿ ಅದರದ್ದು ತೆಗೆಯುವಂಥದ್ದು ನೋಡಿ. ಈಗ ಈ ಫ್ರೇಮಿನದ್ದು ಜೇನು ಸಿಡಿದು ಹೋಗಿದೆ,
ಅಥವಾ ಇದನ್ನು ಮೂಲ ಪೆಟ್ಟಿಗೆಗೆ, ಈಗ ಉದಾಹರಣೆಗೆ ತುಂಬಾ ದಿವಸ ಬಿಸಿಲು ಉಂಟು ಅಂತ ಹೇಳಿ ಆದ್ರೆ ಇದನ್ನು ಕೊಂಡೋಗಿ ಇಡಬಹುದು ನಾವು. ಆದ್ರೆ ಒಮ್ಮೊಮ್ಮೆ ಇಡ್ಲಿಕ್ಕೆ ಆಗುದಿಲ್ಲ, ಇನ್ನು ಮಳೆಗಾಲ ಬಂದ ಕಾರಣ ಸೈಡ್ ಅಲ್ಲಿ ಇದ್ದದನ್ನು ಒಂದು ತೆಗಿಬಹುದು. ಇದಕ್ಕೂ ನೋಡಿ ರಬ್ಬರ್ ಬ್ಯಾಂಡ್ ಹಾಕಿದ ಕಾರಣ ಯಾವುದೇ ಕಾರಣಕ್ಕೆ ಅದು ಹಾಳಾಗಲಿಲ್ಲ, ಇಲ್ಲಿ ಕವರ್ ಆಗಲಿಲ್ಲ ಇಷ್ಟು. ಆದ್ರೂ ಇದನ್ನು ರಬ್ಬರ್ ಬ್ಯಾಂಡ್ ಹಾಕಿದ ಕಾರಣ ಏನಾಗಲಿ, ಇನ್ನು ರಬ್ಬರ್ ಬ್ಯಾಂಡ್ ಅನ್ನು ತೆಗಿಬಹುದು. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಭಾರಿ ಹಳೆಯದಾದ ಒಂದು ನಮ್ಮಲ್ಲಿ ಯಂತ್ರ ಇದೆ, ಇದನ್ನು ಸ್ವಲ್ಪ ನಾವು ಗಮನಿಸುವ. ಮೊದಲ ಕಾಲದಲ್ಲಿ ಹಳೆ ಕಾಲದಲ್ಲಿ ಹೇಗೆಲ್ಲ ತೆಗೀತಿದ್ರು ಅಂತೇಳಿ ನೋಡಿ, ಈ ರೀತಿಯಾದ ಮೆಷಿನ್ ಇತ್ತು ಅವರಲ್ಲಿ. ಇದರ ರೀತಿಯಲ್ಲಿ ಇದರಲ್ಲಿ ಮೂತಿದ್ದ ಹಾಗೆ ಇದರಲ್ಲಿ ಇದೆ. ಇದು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಇದೆ, ಇದರಲ್ಲಿ ಸ್ವಲ್ಪ ಸೌಂಡ್ ಸ್ವಲ್ಪ ಬರ್ತದೆ ಅಂತೇಳಿ ಅಷ್ಟೇ. ಆದರೆ ಇದರಲ್ಲಿ ಸಿಗದ ಬೆನಿಫಿಟ್ ಇದರಲ್ಲಿ ಒಂದು ಸಿಗ್ತದೆ, ಇದರಲ್ಲಿ ಸಿಗದ ಬೆನಿಫಿಟ್ ಇದರಲ್ಲೂ ಸಿಗ್ತದೆ. ಹೀಗೆ ಎರಡು ರೀತಿಯಲ್ಲಿ ಎರಡು ಮಿಷನ್ ಚೆನ್ನಾಗಿದೆ. ಇದು ಏನಂತ ಹೇಳಿದರೆ, ಇದರಲ್ಲಿ ಯಾವಾಗಲೂ ಇಂತಹ ಬ್ರೂಡ್ ಚೇಂಬರ್ ಇದ್ದು, ಅಥವಾ ನಾವು ಕೇರಳ ಮಾದರಿ ಅಂತ ಹೇಳ್ತೇವೆ ನಾವು, ಜನತಾ ಮಾದರಿ ಅಂತೇಳಿ, ಅಂತಹ ಫ್ರೇಮ್ನ ಜೇನನ್ನು ಇದರೊಳಗೆ ತೆಗಿಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇದರದ್ದು ಏರಿ ಇಡ್ಲಿಕ್ಕೆ ಇರುವಂತಹ ಜಾಗ ತುಂಬಾ ಕಡಿಮೆ ನೋಡಿ, ಈ ರೀತಿಯಲ್ಲಿ ಇರ್ತದೆ. ಆದ ಕಾರಣ ಈ ಏರಿಗಳನ್ನು ಅದರಲ್ಲಿ ಇದು ಒಳಗಡೆ ಹೋಗುದಿಲ್ಲ. ಅದೇ ಈ ಬಾಕ್ಸ್ ಈ ಯಂತ್ರದೊಳಗೆ ಆದ್ರೆ ಅದು ಹೋಗ್ತದೆ. ಇದು ನಮಗೆ ಇದರಲ್ಲಿ ಸಿಗುವಂತ ಲಾಭ. ಆದ್ರೆ ನಾವು ಇದರಲ್ಲಿ ಈ ಫ್ರೇಮ್ಗಳನ್ನು ಈ ರೀತಿಯಲ್ಲಿ ಇಟ್ಟು ಇದರ ಒಳಗಡೆ ಇಡ್ಲಿಕ್ಕೆ ನೋಡಿ ಅಷ್ಟು ವ್ಯವಸ್ಥೆ ಮಾಡಿದ್ದಾರೆ, ತುಂಬಾ ಚಂದ ಇದೆ. ಹಳೆ ಕಾಲದ ಏರಿ ಹಳೆ ಕಾಲದ ಯಂತ್ರ ಆದರೂ ಕೂಡ ಈ ಏರಿಗಳನ್ನು ಇಡ್ಲಿಕ್ಕೆ ತುಂಬಾ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಈ ರೀತಿಯಾಗಿ ನಾವು ನಾಲ್ಕು ಫ್ರೇಮನ್ನು ಇದರೊಳಗೆ ನೋಡಿ ಅಳವಡಿಸ್ಲಿಕ್ಕೆ ಆಗ್ತದೆ, ಹೀಗೆ ಹಾಕ್ಲಿಕ್ಕೆ ಆಗ್ತದೆ. ಹಾಕಿ ತೋರಿಸ್ತೇನೆ ನಾನೀಗ ನೋಡಿ, ಇದು ಪುಡಿ ಈಗ ಅರ್ಧ ಇದೆ, ಆದ್ರೆ ಹಾಕಿ ತೋರಿಸ್ತೇನೆ. ಈ ರೀತಿಯಲ್ಲಿ ಹಾಕಿದ್ರೆ ಇದರಲ್ಲಿ ಏನು ಲಾಭ ಕೇಳಿದ್ರೆ, ನಾವು ಈ ರೀತಿಯಲ್ಲಿ ನಾವು ತಿರುಗಿಸಿದ್ರೆ ಯಾಕಂದ್ರೆ ಇದರಲ್ಲಿ ಜೇನು ಇಲ್ಲ, ಈಗ ಖಾಲಿ ಏರಿಯನ್ನು ಇಟ್ಟಿದ್ದೇನೆ, ಅದಕ್ಕೆ ಕಾರಣ ಇಲ್ಲಿ ಜೇನು ಬರ್ಲಿಕ್ಕಿಲ್ಲ. ಈ ರೀತಿಯಲ್ಲಿ ನಾವು ಈಗ ತಿರುಗಿಸಿದ್ರೆ ಈ ಏರಿಯ, ಉದಾಹರಣೆಗೆ ನೋಡಿ ನಾವೀಗ ಈ ರೀತಿಯಲ್ಲಿ ತಿರುಗಿಸುವಾಗ ಈ ಏರಿಯ ಈ ಭಾಗದ ಜೇನು ಸಿಡಿತದೆ, ಈ ಭಾಗದ ಜೇನು ಸಿಡಿತದೆ ಈ ರೀತಿಯಲ್ಲಿ ತಿರುಗಿಸುವಾಗ. ಅದೇ ನಾವು ಹಿಮ್ಮುಖವಾಗಿ ಹೀಗೆ ನಾವು ತಿರುಗಿಸಿದ್ರೆ, ಅಂದರೆ ಅಪ್ರದಕ್ಷಿಣೆಯಾಗಿ ಉದಾಹರಣೆಗೆ ನಾವು ಹೇಳ್ಬೋದು, ಈಗ ಸ್ವಲ್ಪ ಸೌಂಡ್ ಸ್ವಲ್ಪ ಜಾಸ್ತಿ ಬರ್ತದೆ. ಆದ ಕಾರಣ ಇದು ಈಗ ಹಿಮ್ಮುಖವಾಗಿ ನಾವು ಕಲಿಸಿದ್ರೆ, ಅದನ್ನು ತಿರುಗಿಸಿದ್ರೆ ಆವಾಗ ಏನಾಗ್ತದೆ ಕೇಳಿದ್ರೆ, ಇದರಲ್ಲಿ ದೇರಿ ಈಗ ಮುಂದಕ್ಕೆ ಹೋಗುವಾಗ, ಅಂದ್ರೆ ಹೀಗೆ ಸವ್ಯವಾಗಿ ತಿರುಗಿಸುವಾಗ ಅದು ಈ ರೀತಿಗೆ ಈ ರೀತಿಯಲ್ಲಿ ತಿರುಗ್ತಾ ಬರ್ತದೆ. ಈ ರೀತಿ ತಿರುಗ್ತಾ ಬರುವಾಗ ಈ ಕಡೆದು ಸಿಡಿತದೆ, ಅದೇ ಹಿಮ್ಮುಖವಾಗಿ ಹೋಗುವಾಗ ಈ ಕಡೆದು ಸಿಡಿತದೆ. ಇದರಲ್ಲಿ ಒಂದು ಲಾಭ ಏನು ಕೇಳಿದೆ, ನಾವು ಈ ಏರಿಯನ್ನು ತೆಗೆದು ಹೀಗೆ ತಿರುಗಿಸಿ ಇದರಲ್ಲಿ ಇಡುವಂತ ಅವಶ್ಯಕತೆ ಇಲ್ಲ ಇದರಲ್ಲಿ. ಯಾಕಂದ್ರೆ ಈ ರೀತಿಯಲ್ಲಿ ತಿರುಗಿಸುವುದು ಒಂದು ಕಡೆದು ಜೇನು ಸಿಡಿದು ಆಯ್ತು ಅಂತ ಹೇಳಿ ಆದ್ಮೇಲೆ ಅದನ್ನು ಉಲ್ಟಾ, ಅಂದ್ರೆ ವಾಪಸ್ ಈ ರೀತಿಯಾಗಿ ತಿರುಗಿಸ್ಬೋದು. ಅದೇ ಫ್ರೇಮನ್ನು ನಾವು ಇದರ ಒಳಗಡೆ ಇಟ್ಟು ನಾವು ಈ ರೀತಿಯಲ್ಲಿ ಹಿಂದೆ ತಿರುಗಿಸಿದ್ರು ನಮ್ಗೆ ಇದರಲ್ಲಿ ಜೇನು ಸಿಡಿಯುವುದಿಲ್ಲ. ಯಾಕಂತ ಹೇಳಿದ್ರೆ ಇದರ ರಚನೆ ಆ ರೀತಿ ಇದೆ. ಇದು ಉದಾಹರಣೆಗೆ ನೋಡಿ, ಈ ಫ್ರೇಮುಗಳು ನೋಡಿ ಈ ರೀತಿಯಲ್ಲಿ ಕುತ್ಕೊಳ್ತವೆ ನೋಡಿ, ಇಲ್ಲ ಹಿಡಿ ಇದೆ, ಈ ಹಿಡಿಗೆ ನೇರವಾಗಿ ಈ ರೀತಿಯಲ್ಲಿ ಕುತ್ಕೊಳ್ತವೆ ನೋಡಿ, ಈ ರೀತಿಯಲ್ಲಿ ಕುತ್ಕೊಳ್ತವೆ. ಆದ್ರೆ ಆ ಮಾದರಿಯ ಒಂದು ಯಂತ್ರದಲ್ಲಿ ನೋಡಿ, ಅದು ಹೀಗೆ ಕುತ್ಕೊಳ್ಳುವ ಬದಲು ಅದು ಈ ರೀತಿಯಲ್ಲಿ ಕುತ್ಕೊಳ್ತದೆ, ಈ ರೀತಿಯಲ್ಲಿ ಕುತ್ಕೊಳ್ತದೆ, ಈ ರೀತಿಯಲ್ಲಿ ಹೀಗೆ ಕುತ್ಕೊಳ್ಳುವುದಿಲ್ಲ. ಈ ರೀತಿಯಲ್ಲಿ ಕುತ್ಕೊಂಡ ತಕ್ಷಣ ಅದು ಹೀಗೆ ತಿರುಗುವಾಗ ಒಂದು ಸೈಡ್ ಇದು ಮಾತ್ರ ತಿರುಗ್ತದೆ, ಅಂದ್ರೆ ಒಂದು ಸೈಡ್ ಇದು ಮಾತ್ರ ಜೇನು ಸಿಡಿತದೆ. ಅದೇ ಫ್ರೇಮ್ಗಳು ನಾವು ನಿಧಾನಕ್ಕೆ ನೋಡಿ ಈ ರೀತಿಯ ಕೂಡಿಸು ಆಕಾರದಲ್ಲಿ, ಉದಾಹರಣೆಗೆ ಇಲ್ಲಿ ಎರಡು ಪ್ಲಸ್ ಇಲ್ಲಿ ಎರಡು, ಇದರಲ್ಲಿ ನೋಡಿ ಅದೇ ಮಾದರಿಯಲ್ಲಿ ಇದೆ. ಇದರಲ್ಲಿ ಕೂಡಿಸು ಆಕಾರದಲ್ಲಿ ಇದ್ದ ಹಾಗೆ ನೋಡಿ, ನಾಲ್ಕು ಫ್ರೇಮ್ ಅನ್ನು ಇಡ್ಲಿಕ್ಕೆ ನಾಲ್ಕು ರೀತಿಯಲ್ಲಿ ಈ ರೀತಿಯಲ್ಲಿ ಇರ್ತದೆ. ಅದೇ ಹೊರ ವಲಯಕ್ಕೆ ಈ ರೀತಿಯಲ್ಲಿ ಅಡ್ಡವಾಗಿ ಇಲ್ಲ ಇಡ್ಲಿಕ್ಕೆ ನೋಡಿ, ಇದು ನೇರವಾಗಿ ಉಂಟು ನೋಡಿ ನೋಡಿ, ಈ ರೀತಿಯಲ್ಲಿ ಇರ್ತದೆ. ಇದು ಅದರಲ್ಲಿ ಇಡುವಾಗ ಈ ರೀತಿಯಲ್ಲಿ ಕುತ್ಕೊಳ್ತದೆ, ಇದರಲ್ಲಿ ಈ ರೀತಿಯಲ್ಲಿ ಇದು ಕುತ್ಕೊಳ್ತದೆ. ಆದ ಕಾರಣ ಇದರಲ್ಲಿ ವಾಪಸ್ ತಿರುಗಿಸಿದ್ರೆ ಇನ್ನೊಂದು ಭಾಗದ ಜೇನು ಸಿಡಿತದೆ, ತಿರುಗಿಸಿ ಹಾಕುವಂತ ಕೆಲಸ ಇಲ್ಲ. ಆದ್ರೆ ಇಂಥ ಬ್ರೂಡಿನ ಒಂದು ಜೇನನ್ನು ತೆಗಿಬೇಕಾದ್ರೆ ಇದರಲ್ಲಿ ಆಗುದಿಲ್ಲ, ಆವಾಗ ನಮ್ಗೆ ಇಂಥ ಯಂತ್ರವೇ ಬೇಕಾಗ್ತದೆ. ಹಾಗೆ ಎರಡು ರೀತಿಯಲ್ಲಿ ನಾವು ಅದರ ಪ್ರಯೋಜನವನ್ನು, ಎರಡು ಯಂತ್ರ ಇದ್ರೆ ಎರಡು ರೀತಿಯ ಲಾಭವನ್ನು ನಾವು ಪಡ್ಕೊಳ್ಬಹುದು. ಉದಾಹರಣೆಗೆ ನೋಡಿ, ಇದರಲ್ಲಿ ಈ ಜೇನಿನ ಪರಿಮಳಕ್ಕೆ ಈಗ ನೋಡಿ ಈ ಕಣಜದ ಹುಳ ಕೂಡ ಬರ್ತಾ ಇದೆ ನೋಡಿ ನೋಡಿ, ತುಂಬಾ ಹತ್ತಿರ ಕೊಂಡೋಗ್ಲಿಕ್ಕೆ ಹೆದರಿಕೆ ಆಗ್ತದೆ ನನಗೂ ಕೈ, ಯಾಕಂದ್ರೆ ಅದು ಚುಚ್ಚುವಂತ ಸಾಧ್ಯತೆ ಇದೆ. ನಾನು ಸ್ವಲ್ಪ ಚಾಕುವಿನ ಸಹಾಯದಲ್ಲಿ ತೋರಿಸ್ತೇನೆ ಅದನ್ನು ನೋಡಿ, ಇಲ್ಲಿ ಗಮನಿಸಬಹುದು ಇದು ಜೇನನ್ನು ಹೀರ್ತಾ ಇದೆ. ಆದರೂ ಈ ನೊಣಕ್ಕೆ ಅಟ್ಯಾಕಿಗೆ ಬರ್ತಾ ಇಲ್ಲ, ಯಾಕಂದ್ರೆ ಜೇನು ಬೇರೆ ಆಹಾರ ತಿನ್ಲಿಕ್ಕಿದ್ರೆ ಅವುಗಳು ಈ ನೊಣಗಳನ್ನು ತಿನ್ಲಿಕ್ಕೆ ಬರುವುದಿಲ್ಲ. ಯಾವುದೇ ಆಹಾರ ಸಿಗದೇ ಇದ್ದಾಗ ಮಾತ್ರ ಅವುಗಳು ಈ
ನೊಣಗಳನ್ನು ತಿನ್ನಲಿಕ್ಕೆ ಬರ್ತವೆ. ಇಲ್ಲದಿದ್ರೆ ನೋಡಿ, ಇಷ್ಟು ಹತ್ತಿರದಲ್ಲಿ ನೊಣ ಇದ್ರು ನೊಣದ ತಂಟೆಗೆ ಅದು ಹೋಗ್ತಾ ಇಲ್ಲ. ಆದ ಕಾರಣ ಅದು ಎಲ್ಲ ವಿಚಾರದಲ್ಲಿ ಉಪದ್ರ ಕೊಡುವುದಿಲ್ಲ. ಅದಕ್ಕೆ ಆಹಾರ ಇಲ್ಲ ಅಂತೇಳಿ ಆಗುವಾಗ ಅದು ಇವುಗಳನ್ನು ಸ್ವಲ್ಪ ತಿನ್ನಲಿಕ್ಕೆ ಪ್ರಯತ್ನಿಸ್ತದೆ. ಆದ ಕಾರಣ ಈ ರೀತಿಯಲ್ಲಿ ನಾವು ಜೇನನ್ನು ತೆಗಿಬಹುದು. ಎರಡು ಯಂತ್ರಗಳನ್ನು ಇಟ್ಟುಕೊಂಡ್ರೆ ಎರಡು ರೀತಿಯ ಲಾಭವನ್ನು ಮಾಡಿಕೊಳ್ಬಹುದು. ಆಗ ನಮಗೆ ಕೆಲಸ ತುಂಬ ಕಡಿಮೆಯಲ್ಲಿ ಸ್ವಲ್ಪ ಹೊತ್ತಲ್ಲಿ ತುಂಬ ಕೆಲಸ ಮಾಡಲಿಕ್ಕೆ ಆಗ್ತದೆ. ಮತ್ತು ನಾವು ಬ್ರೂಡಿದ್ದು ಕೂಡ ಒಂದು ವೇಳೆ ಜೇನನ್ನು ತೆಗಿಬೇಕಾದ್ರೂ ನಾವು ಈ ರೀತಿಯ ಪ್ರೇಮನ್ನು ಇಡುವಂಥ ಯಂತ್ರ ಇದ್ರೆ ಇದನ್ನು ತೆಗೆದು ನಾವು ಮತ್ತೆ ಬೇಕಾದರೆ ಇದನ್ನು ಅದರಲ್ಲಿ ಕೊಂಡೋಗಿ ಇಡಬಹುದು, ಮತ್ತೆ ಜೇನಾಗ್ತದೆ. ಒಳ್ಳೆ ಸೀಸನಲ್ಲಿ ಏಪ್ರಿಲ್ ಅಥವಾ ಮೇ ಅಲ್ಲಿ ಮಾತ್ರ ಇದು ಮಾಡಲಿಕ್ಕೆ ಆಗ್ತದೆ. ಏಪ್ರಿಲಲ್ಲೂ ಅಲ್ಲ, ಮೇ ಅಲ್ಲಿ ಮಾಡ್ಬೋದು ಇದನ್ನು. ಮೇ ನಂತರ ಇದನ್ನು ಮಾಡಲಿಕ್ಕೆ ಆಗುದಿಲ್ಲ. ಈಗ ಇನ್ನು ಮಾಡಿದ್ರೆ ಸರಿಯಲ್ಲ. ಈಗ ಲಾಸ್ಟಿಗೆ ಒಮ್ಮೆ ಇದನ್ನು ತೆಗಿಬಹುದು. ಆದ ಕಾರಣ ಈಗ ಈ ರೀತಿಯಲ್ಲಿ ನಾವು ಜೇನನ್ನು ಪಡಿಬಹುದು. ನಮಸ್ತೆ.